ಸದ್ಗುರುಭ್ಯೋ ನಮಃ. ಸರ್ವಾತ್ಮ ಸರ್ವದ್ರವ್ಯೋಸೋ ಸರ್ವಾಧ್ಯಾತ ನಿರಾಶಕೃತ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೋ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮನೋ ಪಾದರಾಯಣಶಂಕರೌ. ಅಧೀಹಿ ಭಗವೋ ಬ್ರಹ್ಮ ಓಂ ಐಹಿಕಮಪಿ ಅಪ್ರಸ್ತುತ ಪ್ರತಿಬಂಧೇ ತದ್ದರ್ಶನ. ಓಂ ಐಹಿಕಮಪಿ ಅಪ್ರಸ್ತುತ ಪ್ರತಿಬಂಧೇ ತದ್ದರ್ಶನ. ತತ್ವಜ್ಞಾನ ಇಲ್ಲೇ ಆಗತ್ತೋ ಜನ್ಮಾಂತರ ಆಗತ್ತೋ ಅಂತ ಕೇಳಿದ್ದಕ್ಕೆ, ಇಲ್ಲ ಇಲ್ಲೂ ಆಗ್ಬೋದು ಇಲ್ಲೇ ಆಗ್ಬೇಕು ಅಂತ ಮಾಡೋದು. ಅಕಸ್ಮಾತ್ ಏನಾದರೂ ಪ್ರತಿಬಂಧ ಬಂತು, ಅಡ್ಡಿ ಬಂತು ಅಂದರೆ ಜನ್ಮಾಂತರ ಕೇಳಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಐಹಿಕಮಪಿ ಅಂದರು ಅದಕ್ಕೆ. ಹಾಗೆ ಸ್ಮೃತಾವಪಿ ಅಪ್ರಾಪ್ಯ ಯೋಗ ಸಂಸಿದ್ಧಿ
ಎಷ್ಟು ತೀವ್ರವಾಗಿ ನಾವು ಮಾಡಿದೀವಿ ಅನ್ನೋದ ಮೇಲೆ ಎಷ್ಟು ಜನ್ಮ ಅಂತ ಅದು ಅದೇ ತೀರ್ಮಾನ ಮಾಡುತ್ತೆ ಹೊರತು ನಾನು ಆಗಲಿ ಇನ್ನೊಬ್ಬರಾಗಲಿ ಹೇಳಕ್ಕೆ ಬರಲ್ಲ. ಇದನ್ನು ನಿಮಗಿನ್ನು ಎಷ್ಟು ಜನ್ಮ, ಅವ್ರಿಗಿನ್ನು ಎಷ್ಟು ಜನ್ಮ, ನಾನು ಗೇಜ್ ಮಾಡಕ್ಕೆ ಬರಲ್ಲ. ಅವರವರು ಎಷ್ಟು ತೀವ್ರವಾಗಿದ್ದಾರೆ ಅಧ್ಯಾತ್ಮ ಮಾರ್ಗದಲ್ಲಿ ನೋಡಿಕೊಂಡು ತಕ್ಕ ಹಾಗೆ ಅವರಿಗೆ 24 ಗಂಟೆ 24 ಅವರ್ಸ್ ಅದರಲ್ಲೇ ಇದ್ದಾರೆ ಅಂದರೆ ನಿದ್ದಾ ಕಾಲ ಬಿಟ್ಟು ಯಾವಾಗಲೂ ಅದರಲ್ಲೇ ಇದ್ದಾರೆ ಅಂದರೆ ಅದು ಬೇಕಾಗತ್ತೆ. ಇಲ್ಲ ಪಾರಶೀಲಿ ದಿನಕ್ಕೂ 1-2 ಗಂಟೆ ಮಾಡ್ತಿರ್ತಾರೆ, ಬಾಕಿ ಗೃಹಕೃತ್ಯವನ್ನು ಮಾಡ್ತಿರ್ತಾರೆ. ಹಂಗಂದ್ರೆ ಅವ್ರಿಗೆ ಸ್ವಲ್ಪ ನಿಧಾನ ಆಗುತ್ತೆ. ಒಟ್ಟು ಮೇಲೆ ಯಾರಿಗೂ ವೇಸ್ಟ್ ಆಗೋಲ್ಲ, ವ್ಯರ್ಥ ಅನ್ನೋದಿಲ್ಲ. ಆ ಜನ್ಮಗಳಿಂದ ಸಂಸಿದ್ಧನಾದವನಾಗಿ ಆಮೇಲೆ ಪರಾಂಗತಿ ಯಾತಿ, ಪರಾಗತಿ ವಿಷ್ಣುವಿನ ಪರಮದವನ್ನು ಕೊನೆಗೆ ಹೊಂದ್ಬಿಡ್ತಾನೆ, ಅವನು ಕೂಡ ತತ್ವಜ್ಞಾನ ಪಡ್ಕೊಳ್ತಾನೆ ಅಂತ. ಆ ಮಾರ್ಗದಲ್ಲಿ ಇದ್ದುಬಿಟ್ರೆ ಸಾಕು, ಆ ಟ್ರ್ಯಾಕಲ್ಲಿ ನೀವು ಆಮೆ ಗತಿಯೋ ಅಥವಾ ಮೊಲದ ಗತಿಯೋ ಅದು ನಿಮ್ಮದು. ಮೊಲದ ಗತಿಯ ಇಟ್ಕೊಂಡ್ರೆ ಬೇಗ ಹೋಗ್ತೀರ, ಆಮೆ ಗತಿ ಆದರೆ ಹೋಗ್ತಾ ಇರ್ತೀರ, ನೀವು ಒಂದಲ್ಲ ದಿನ ಮುಟ್ತೀರ. ನೋಡಿ ಟಾಟಾಯ್ಸೋ ರಾಬಿಟ್ಟೋ ನಿಮ್ಮ ಮಾರ್ಗ ನೀವೇ ನೋಡ್ಕೊಳ್ಳಿ. ನಮ್ಮದು ಟಾಟಾಯ್ಸ್ ಮಾರ್ಗ ಸ್ವಾಮಿ ಅಂತ ಟಾಟಾಯ್ಸ್ ಅಲ್ಲ, ಅದು ಪರವಾಗಿಲ್ಲ, ನಿಧಾನ ಬರ್ತೀರ. ರಾಬಿಟ್ ಮಾರ್ಗ ಆದರೆ ಫಾಸ್ಟ್ ಹೋಗ್ತೀರ. ಹೋಗಿ ಏ ಮುಟ್ಟಿದ ಮೇಲೆ ಎಲ್ಲ ಒಂದೇ, ಮುಟ್ಟವರಿಗೂ ವ್ಯತ್ಯಾಸವೇ ಹೊರತು ಮುಟ್ಟಿದ ಮೇಲೆ ಅವರಿಗೂ ಇವರಿಗೂ ಏನು ವ್ಯತ್ಯಾಸ ಇಲ್ಲ. ತತ್ವಜ್ಞಾನದಲ್ಲಿ ಶಂಕರಾಚಾರ್ಯ ತತ್ವಜ್ಞಾನ ಅಥವಾ ಶುಕ ಮಹರ್ಷಿಗಳ ತತ್ವಜ್ಞಾನ, ವೇದವ್ಯಾಸರದ್ದು, ಕೃಷ್ಣಗರ್ಭಾದಿಗಳದ್ದು, ರಮಣ ಅದೆಲ್ಲ ವ್ಯತ್ಯಾಸ ಇಲ್ಲ. ತತ್ವಜ್ಞಾನ ಆದಮೇಲೆ ಬ್ರಹ್ಮಪ್ರಾಪ್ತಿ ಇರೋದು ಎಲ್ಲರಿಗೂ ಒಂದೇ ಸಮ. ಆ ಉಪಾಧಿ ವ್ಯತ್ಯಾಸ ಇರ್ಬೋದು, ಉಪಾಧಿಯಲ್ಲಿ ಶಾಸ್ತ್ರಾರ್ಥ ಜ್ಞಾನ ಇವಾಗ ಶಂಕರಾಚಾರ್ಯರ ಉಪಾಧಿಯಲ್ಲಿ ಸಮಸ್ತ ಶಾಸ್ತ್ರಾರ್ಥ ಜ್ಞಾನವೂ ಒಂದು ಸದ್ಗತವಾಗಿತ್ತು. ಅದು ಬರಬೇಕು ಅಂತಿಲ್ಲ. ಏನು ತತ್ವಜ್ಞಾನಿಗಳು ಸಂಸ್ಕೃತ ಬರಬೇಕು, ವ್ಯಾಕರಣ ಬರಬೇಕು ಅಂತ ಆ ನಿಯಮ ಏನಿಲ್ಲ. ತತ್ವಜ್ಞಾನ ತತ್ವಜ್ಞಾನ ಸಂಸ್ಕೃತಜ್ಞಾನ ಕಲ್ತ್ಕೊಕ್ಕೆ ಹೋದ ಅದು ಕಲ್ತ್ಕೋಬಹುದು, ಆ ವಿಷಯ ಬೇರೆ. ಅದು ಸತ್ವಜ್ಞಾನ ಆದ್ರೂ ನಮ್ಗೆ ಸಂಸ್ಕೃತ ಬರುತ್ತೆ, ವ್ಯಾಕರಣ ಬರುತ್ತೆ ಅಂತ ಹಂಗೆ ತೀರ್ಮಾನ ಇಲ್ಲ. ಆಯಾ ವಿದ್ಯೆಗೆ ಆಯಾ ವಿದ್ಯೆಯ ಪರಿಶ್ರಮವೇ ಕಾರಣ. ಏ ಯಾವುದೋ ಅಂದ್ಕೊಂಡು ಏನು ಮಾಡ್ಕೊಂಡು ಅಂದರೆ ಒಟ್ಟು ಎಲ್ಲರ ತತ್ವ ಆತ್ಮನೇ ಅಂತ ಹಂಗೆ ಗೊತ್ತಾಗುತ್ತೆ. ಆ ವಿಷಯ ತಿಳಿದಿರಲ್ಲ. ಅವನು ಹೊಲಿಗೆ ಮಿಷಿನ್ ಕೊಟ್ಟು ತತ್ವಜ್ಞಾನಿ ಅಂತ ಒಳ್ಳೆ ಒಂದು ಪ್ಯಾಂಟ್ ಹೊಲ್ಕೊಡು, ಅಂಗಿ ಹೊಲ್ಕೊಡು ಅಂದರೆ ತತ್ವಜ್ಞಾನಿ ಖಂಡಿತ ಹೊಲ್ಕೊಡಲ್ಲ, ಅವನು ಅದೆಲ್ಲ ಬರಲ್ಲ. ಅದೆಲ್ಲ ದರ್ಜಿ ಹತ್ರ ಹೋಗಬೇಕಷ್ಟೇ. ಏನು ನೀ ತತ್ವಜ್ಞಾನ ಅಂದಿರ, ನೀವು ಅಂಗಿ ಪ್ಯಾಂಟ್ ಹೊಲಿಯೋಕ್ಕೂ ಬರಲ್ಲ, ಮಿಷಿನ್ ಕೊಟ್ಟರೆ ಅದೇ ಬರಬೇಕು. ಅದಕ್ಕೂ ಅದಕ್ಕೂ ಸಂಬಂಧ ಏನು ಅಲ್ವಾ? ಹಂಗೇನು ಪ್ಯಾಂಟ್ ಹೊಲಿಯೋ ಬರಬೇಕಾ? ತತ್ವಜ್ಞಾನಿಗೆ ಅಂಗಿ ಹೊಲಿಯ ಬರಬೇಕು, ಅದೆಲ್ಲ ಬರಲ್ಲಪ್ಪ. ತಸ್ಮಾತ್ ಐಹಿಕಂ ಆಮುಷ್ಮಿಕಂ ವಾ ವಿದ್ಯಾ ಜನ್ಮ. ಆದ್ರಿಂದ ವಿದ್ಯೆಯ ಜನ್ಮ ಆತ್ಮಜ್ಞಾನ ಉಂಟಾಗುವುದು ಅನ್ನೋದು ಇಲ್ಲೂ ಆಗ್ಬೋದು ಅಥವಾ ಜನ್ಮಾಂತರಕ್ಕೂ ಆಗ್ಬೋದು. ಅವರವರ ಪ್ರತಿಬಂಧ ಅಂದ್ರೆ ವಿದ್ಯೆಗೆ ಇರ್ತಕ್ಕಂಥ ಅಡ್ಡಿ ಪ್ರತಿಬಂಧವ ನಾಮ ಅವಿಷ್ಟಕಲ್ ತಡೆ. ಆತ್ಮಜ್ಞಾನಕ್ಕಿರುವ ತಡೆಗಳನ್ನು ಕಾಮಾದಿ ದೋಷಗಳು ಎಷ್ಟು ಮಟ್ಟಿಗಿದೆ ಅನ್ನೋದ್ರ ಮೇಲೆ ಎಷ್ಟು ಬೇಗ ಆಗುತ್ತೆ ಲೇಟ್ ಆಗುತ್ತೆ ತೀರ್ಮಾನ ಆಗುತ್ತೆ. ಕಾಮಾದಿ ದೋಷಗಳು ತುಂಬ ಕಮ್ಮಿ ಇದೆ ಅಂದರೆ ಬೇಗ ಪಡ್ಕೊಳ್ತಾನೆ, ತುಂಬ ಕಾಡ್ತಾ ಇದೆ ಅಂದರೆ ನಿಧಾನ ಆಗುತ್ತೆ. ಆ ಕಾಮಾದಿ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಕರ್ಮಯೋಗ, ಭಕ್ತಿಯೋಗ, ಉಪಾಸನೆ, ಗುರುಪ್ರಸಕ್ತಿ, ಗುರು ಇದೆಲ್ಲ ಸಾಧನವಾಗುತ್ತೆ. ಏನು ಮಾಡೋದಲ್ಲ, ಕಾಮಗಳನ್ನು ಅನುಭವಿಸಿ ಕಾಮ ಮುಗಿಸ್ತೀನಿ ಅನ್ನೋಕೆ ಆಗೋದೇ ಇಲ್ಲ. ಕಾಮವನ್ನೆಲ್ಲ ಡಿಲೀಟ್ ಮಾಡ್ಕೋಬೇಕು, ಹೇಳದೇ ಇರೋದು ಅವಕಾಶ ಬರೋದು. ಅದೇ ಕಾಮದಲ್ಲಿ ದೋಷವನ್ನು ಕಟ್ಕೊಂಡು ಸರ್ವಂ ದುಃಖ ಮನುಸ್ಮೃತ್ಯ ಕಾಮಭೋಗಾನ್ ನಿವರ್ತೆಯೇದು ಕೊಡಬಾರ್ದು. ಎಲ್ಲ ದುಃಖಮಯವೇ, ಆನಂತರ ಎಲ್ಲವೂ ಕಷ್ಟವನ್ನು ಮಾಡುತ್ತೆ ಅಂತ ತಿಳ್ಕೊಂಡು ಕಾಮಭೋಗನ ಹಿಮ್ಮೆಟ್ಟಿಸ್ಕೊಳ್ಬೇಕೇ ಹೊರತು ಕಾಮವನ್ನು ಅನುಭವಿಸಿ ಅನುಭವಿಸಿ ಮುಗಿಸ್ಬಿಡ್ತೀನಿ ಅಂದರೆ ಬೆಂಕಿಗೆ ತುಪ್ಪ ಹಾಕಿ ಬೆಂಕಿನ ಆರಿಸೋಕ್ಕಾಗಲ್ಲ. ಬೆಂಕಿಗೆ ತುಪ್ಪ ಪೆಟ್ರೋಲು ಸಿಮೆಂಟ್ ಹಾಕಿ ಆರಿಸ್ತೀನಿ ಆರಿಸೋಕ್ಕಾಗತ್ತಾ? ಬೊಗ 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 ಉರಿಯುತ್ತೆ ಅದು. ಹಾಗೆ ಕರ್ಮಯೋಗ, ಭಕ್ತಿಯೋಗ ಇದನ್ನು ಬೇಕು. ಉಪಾಸನೆ, ಶಬ್ದವಾದಿ ಗುಣಗಳು, ಅಹಿಂಸೆ, ಧರ್ಮತೆಯ ಸತ್ಯ ಎಲ್ಲ ಏಕಾಂತವಾಸ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅವಳ ಅಪೇಕ್ಷೆಯಿಂದ ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೆ ಅಂದಮೇಲೆ ಅವ್ರಿಗೆ ಯಾವಾಗ ತತ್ವಜ್ಞಾನ ಆಗುತ್ತೆ ಅಂತ ತೀರ್ಮಾನ ಆಗುತ್ತೆ. ಓಂ ಏವಂ ಮುಕ್ತಿ ಫಲ ನಿಯಮ ತದವಸ್ಥಾ ವಸತೆ ತದವಸ್ಥಾ ವಸತೆ ಓಂ ಏವಂ ಮುಕ್ತಿ ಫಲ ನಿಯಮ ತದವಸ್ಥಾ ವಸತೆ ತದವಸ್ಥಾ ವಸತೆ ಓಂ ಏವಂ ಮುಕ್ತಿ ಫಲ ನಿಯಮ ತದವಸ್ಥಾ ವಸತೆ ತದವಸ್ಥಾ ವಸತೆ ಏವಂ ಮುಕ್ತಿ ಫಲ ನಿಯಮ ತದವಸ್ಥಾ ವಸತೆ ತದವಸ್ಥಾ ವಸತೆ. ಪಾದಾಭ್ಯಾಸ ಇದು, ಪದಾಭ್ಯಾಸ ಪಾದ ಮುಗಿತು ಅಂತ, ಅರ್ಥ ಪಾದ ಅಧ್ಯಾಯ ಮುಗಿತು ಅಂತ.
ತದವಸ್ಥಾವಸ ಪದಾಭ್ಯಾಸ ತಾನೇ, ಪದಾಭ್ಯಾಸ ಅಧ್ಯಾಯ ಮುಗಿತು ಅಂತ, ಸೂತ್ರಾಭ್ಯಾಸ ಶಾಸ್ತ್ರ ಮುಗಿತು ಅಂತ. ಏವಂ ಈ ರೀತಿಯಾಗಿ ಮುಕ್ತಿ ಫಲದಲ್ಲಿ ನಿಯಮವಿಲ್ಲ, ಅಂದರೆ ಇಲ್ಲೇ ಆಗಬೇಕು ಅಂತಿಲ್ಲ, ಇಲ್ಲೂ ಆಗ್ಬೋದು ಜನ್ಮಾಂತರ ಆಗ್ಬೋದು ಅಂತ. ಇದು ಹಿಂದಿನ ಕನ್ಕ್ಲೂಷನ್ ಇದು ಸಂಹಾರ. ಮುಕ್ತಿ ಫಲದಲ್ಲಿ ಮುಂದಿನ ಮುಕ್ತಿ ಎಂಬ ಫಲದ ವಿಷಯದಲ್ಲಿ ನಿಯಮವಿಲ್ಲ, ಅಂದರೆ ಈಯೇ ಜನ್ಮದಲ್ಲಿ ಆಗಬೇಕು ನಿಯಮವಿಲ್ಲ, ಎಲ್ಲಿ ಬೇಕಾದರೂ ಆಗ್ಬೋದು. ಹಾಗೆ ಭಗವಂತ ಸುಖಾಶ್ಯಾಮ್ ಅಂತಕಾಲೇಪಿಯಿಂದ 89 ವರ್ಷ ಬದುಕಿದ್ರೆ 90 ವರ್ಷದ ಜ್ಞಾನ ಆಗ್ಬಿಡ್ಬೋದು, ಆಗಬೇಕಾಗಬಹುದು ಜೀವನದಲ್ಲಿ. ಜ್ಞಾನ ಯಾವಾಗ ಆಗುತ್ತೆ ಅಂತ ಹೇಳಿ ಡೇಟ್ ಕೊಡೋಕ್ಕಾಗಲ್ಲ, ಯಾವಾಗ ಬೇಕಾಗಬಹುದು. ಆದರೆ ತದವಸ್ಥ ಅವಧಿ, ಆ ಅವಸ್ಥೆಯಲ್ಲಿಯೇ ಇರೋದೇ ಮುಕ್ತಿ ಎಂಬುದನ್ನು ಎಲ್ಲ ಶಾಸ್ತ್ರವು ಸಮಾನವಾಗಿ ಹೇಳಿದೆ. ಇನ್ನೊಂದು ಸಲ ತದವಸ್ಥ ಅವಧಿ ಅಂತ ಹೇಳಿತು, ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು, ಮೂರನೇ ಅಧ್ಯಾಯ ಮುಗಿಯಿತು ಅಂತ ಹೇಳೋಕ್ಕೋಸ್ಕರವಾಗಿ ಪದಾಭ್ಯಾಸ ಆಗಿದೆ. ಯಥಾ ಮುಮುಕ್ಷೋ ವಿದ್ಯಾ ಸಾಧನಾವಲಂಬಿನಃ, ಸಾಧನ ವೀರ್ಯ ವಿಶೇಷೋ, ವಿದ್ಯಾಲಕ್ಷಣೆ ಫಲೇ ಐಹಿಕಂ ಆಮುಷ್ಮಿಕ ಫಲತ್ವಕೃತಃ ವಿಶೇಷ ಪ್ರತಿನಿಯಮಃ ಕಶ್ಚಿತ್ ವಿಶೇಷ ನಿಯಮ ವಿದ್ಯೆ ಎಂಬ ಸಾಧನವನ್ನು ಅವಲಂಬಿಸಿಕೊಂಡಂತಹ ಮುಮುಕ್ಷು ಆತ್ಮಜ್ಞಾನ ನಾನು ಪಡ್ಕೊಳ್ಳೇಬೇಕು, ಎಷ್ಟಾದ್ರೂ ಕಷ್ಟ ಆಗಲಿ ಶತಾಯ ಗತಾಯ ಮಾಡಿಯಾದರೂ ನನ್ನ ತತ್ವಜ್ಞಾನ ಪಡ್ಕೊಂಡೇ ತೀರ್ತೀನಿ ಅಂತ ಅದಕ್ಕೆ ಕೂತ್ಕೊಂಡಿದ್ದಾನೆ. ಅವನು ಮಾಡುವ ಸಾಧನ ಏನಿದೆ, ಶಬ್ದ ಆಗಿರ್ಬೋದು, ಅಷ್ಟೇ ಬ್ರಹ್ಮಜೀಜ ಆದರೂ ತತ್ವ ಚಿಂತನೆ ಶ್ರವಣಾದಿಗಳು, ಆ ವೀರ್ಯಕ್ಕೆ ವಿಶೇಷ, ಅದರ ವೀರ್ಯ ಸಾಮರ್ಥ್ಯಕ್ಕೆ ವಿಶೇಷಕ್ಕೆ ಅನುಗುಣವಾಗಿ ಆ ವಿದ್ಯಾಲಕ್ಷಣವಾಗಿರುವ ಫಲದಲ್ಲಿ ಐಕಂ ಆಮಿಷ್ಮುಖದ ಅದೇ ವಿದ್ಯೆಯನ್ನೇ ಲಕ್ಷ ಮಾಡಿಕೊಂಡು ಫಲದಲ್ಲಿ ಅಂದರೆ ವಿದ್ಯೋತ್ಪತ್ತಿ ಆಗುವುದರಲ್ಲಿ ಐಹಿಕ ಆವಿಷ್ಪುಕ ಅನ್ನೋ ಇದು ಈ ಫಲದಿಂದ ಆಗಿರ್ತಕ್ಕ ವಿಶೇಷ ನಿಯಮ ಕಂಡಿದೆ. ಅಂದರೆ ಇಲ್ಲಾದರೂ ಆಗ್ಬೋದು ಜನ್ಮಾಂತರ ಆಗ್ಬೋದು ಅಂತ. ವಿದ್ಯಾಲಕ್ಷಣವೇ ಫಲ, ವಿದ್ಯೆಯಿಂದ ಆಗುವ ಫಲ ಅಲ್ಲ, ವಿದ್ಯಾರೂಪವಾದ ಫಲ ಅಂದರೆ ವಿದ್ಯೋತ್ಪತ್ತಿ ಆಗೋದು ಫಲ, ಆತ್ಮಜ್ಞಾನ ಆಗೋದು ಅನ್ನೋ ಫಲ ಇದೆಯಲ್ಲ, ಆ ಆತ್ಮಜ್ಞಾನವಾಗುವುದೆಂಬ ಫಲದ ವಿಷಯದಲ್ಲಿ ಹೇಳೋದಾದರೆ ಅದು ಈ ಜನ್ಮದಲ್ಲೂ ಆಗ್ಬೋದು, ಜನ್ಮಾಂತರ ಆಗ್ಬೋದು, ಹತ್ತಾರು ಜನ್ಮ ಆಗ್ಬೋದು, ನೂರಾರು ಜನ್ಮ ಆಗ್ಬೋದು, ಹೇಳೋಕ್ಕಾಗಲ್ಲ. ಅವರವರ ಸಾಧನೆ ಡಿಪೆಂಡ್ ನಿಂತಿದೆ. ಈಗ ಈ ಫಲ ಅದರಿಂದ ಆಗಿರೋ ವಿಶೇಷ ವಿಶೇಷ ಪ್ರತಿ ನಿಯಮ ವಿಶೇಷ ಪ್ರತಿ ನಿಯಮವು ಕಂಡಿದೆಯೋ ಅದೇ ರೀತಿ ಮುಕ್ತಿ ರೂಪವಾಗಿರ್ತಕ್ಕಂತಹ ಫಲದು ಇದು ವಿದ್ಯೆಯಿಂದ ಆದ್ಮೇಲೆ ಮುಕ್ತಿ ಯಾರಾದ್ರೆ ಅದರಲ್ಲೂ ವ್ಯತ್ಯಾಸ ಉಂಟಾ ಅಂತ ಕೇಳಿದ್ರೆ ಇಲ್ಲ. ವಿದ್ಯೆಯಲ್ಲಿ ಈಗ ಆಗ ಅಂತ ವ್ಯತ್ಯಾಸ ಇರ್ಬೋದಾದರೂ ವಿದ್ಯೋತ್ಪತ್ತಿ ಆದಮೇಲೆ ಮೋಕ್ಷದಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಮುಕ್ತಿ ರೂಪವಾದಂತಹ ಫಲದಲ್ಲೂ ಉತ್ಕರ್ಷ ಅಪಕರ್ಷ, ಬ್ರಹ್ಮವಿದ್ವರ ಬ್ರಹ್ಮವಿದ್ಯ ಬ್ರಹ್ಮವಿದ್ವರ ಬ್ರಹ್ಮವಿದ್ವರಿಷ್ಠ ಇದೆಲ್ಲ ಇಲ್ಲ, ಬ್ರಹ್ಮಜ್ಞಾನಿಗಳಿಗೆಲ್ಲ ಸಮಾನ. ಏನಪ್ಪ ಸಗುಣೋಪಾಸಕರನ್ನು ಬ್ರಹ್ಮವಿದ್ಯ ಅಂತ ಹೇಳಿ, ತತ್ವಚಿಂತಕರನ್ನು ಬ್ರಹ್ಮವಿದ್ವರ ಅಂತ ಹೇಳಿ, ಬ್ರಹ್ಮಜ್ಞಾನಿಯನ್ನು ಬ್ರಹ್ಮವಿದ್ವರಿಷ್ಠ ಅಂತ ಬೇಕಾದ್ರೆ ಹೇಳ್ಬೋದು. ಇವರಲ್ಲಿ ಹೀಗೆ ಸಗುಣೋಪಾಸಕರು ವಿಶ್ವಾಲೋ ವಿದ್ಯೆ ಉಪಾಸನೆ ದಾರೋಪಾಸನೆ ಅವರು ಬ್ರಹ್ಮವಿದ್ಯರು ಅಂತ ಹೇಳ್ಬೋದು. ಧ್ಯಾನ ಯೋಗಿ ಬ್ರಹ್ಮವಿದ್ವಾರ ಅಂತ ಹೇಳ್ಬೋದು, ತತ್ವಜ್ಞಾನಿ ಬ್ರಹ್ಮವಿದ್ವರಿಷ್ಠ ಹೀಗೆ ಹೇಳ್ಬೋದು. ತತ್ವಜ್ಞಾನಿಗಳಲ್ಲಿ ಎರಡು ಮೂರು ಲೇಯರ್ ಇಲ್ಲ, ಸ್ತರ ಹಂತ ಹಂತ ಇಲ್ಲ ಅಲ್ಲಿ, ತತ್ವಜ್ಞಾನಿಗಳ ಏಕರೂಪ. ಉತ್ಕರ್ಷಾಭ್ಯದಿಂದ ಆಗಿರ್ತಕ್ಕಂಥ ವಿಶೇಷ ನಿಯಮ ಇರಬಹುದನೋ ಅಂತ ಸಂದೇಹ ಹಾಕ್ಕೊಂಡು ಅದಕ್ಕೆ ಹೇಳ್ತಾ ಇದ್ದಾರೆ, ಈ ರೀತಿ ಮುಕ್ತಿ ಫಲದಲ್ಲಿ ನಿಯಮವಿಲ್ಲೋ ಅನಿಯಮ ಅಂತ, ಫಲ ಅನಿಯಮ. ನಕಲ ಮುಕ್ತಿ ಫಲೇ ಕಶ್ಚಿತ್ ಏವಂ ಭೂತೋ ವಿಶೇಷ ಪ್ರತಿನಿಯಮ ಆಶಂಕಿತವ್ಯ, ಮುಕ್ತಿ ಎಂಬ ಫಲದ ವಿಷಯದಲ್ಲಿ ಈ ರೀತಿಯಾಗಿರ್ತಕ್ಕದ್ದಾದ ವಿಶೇಷ ನಿಯಮವನ್ನು ಆಶಂಕಿಸಬಾರದು, ಸಂದೇಹ ಪಡಬಾರದು. ಓ ಅಲ್ಲೂ ಶಂಕರಾಚಾರ್ಯರಿಗೆ ಆತ್ಮಜ್ಞಾನವಾದ ಮುಕ್ತಿಗೂ, ರಮಣ ಮಹರ್ಷಿಗಳಿಗೆ ಆತ್ಮಜ್ಞಾನ ಜ್ಞಾನವಾದ ಮುಕ್ತಿಗೂ, ಸಚ್ಚಿದಾನಂದ ಸ್ವಾಮಿಗಳವರಿಗೆ ಜ್ಞಾನವಾದ ಮುಕ್ತಿಗೂ, ಪರಮಹಂಸರಿಗೆ ಆತ್ಮಜ್ಞಾನವಾದ ಮುಕ್ತಿಗೂ ವ್ಯತ್ಯಾಸ ಇದೆ ಇಲ್ಲ ಇಲ್ಲ. ಜ್ಞಾನವಾದವರಿಗೆಲ್ಲ ಮುಕ್ತಿ ಅಂದರೆ ಈಕ್ವಲ್ಲು, ಬ್ರಹ್ಮಸ್ವರೂಪ ಸಮಾನ ಅದು.
ಇದೆ. ಯಾಕೆ ಕುತಃ ಕುತಃ ಅದ್ಯಾಕೆ ಹಾಗೆ ಅಂದ್ರೆ ತದವಸ್ಥಾವಧತೆ ತದವಸ್ಥಾವಧತೆ ಅದರ ಅವಸ್ಥೆಯನ್ನೇ ಅವಧಾರಣೆ ಮಾಡಿದೆ. ಬ್ರಹ್ಮೈವೈ ಮುಕ್ತವಸ್ಥಾ ಅಂತ ಹೇಳಿ ಅವಧಾರಣೆ ಮಾಡಿದೆ. ಬ್ರಹ್ಮವೇ ಮುಕ್ತಿ ಆಗೋದು, ಮುಕ್ತಿಯಿಂದ ಬ್ರಹ್ಮವೇ, ಮುಕ್ತಿಗೂ ಬ್ರಹ್ಮಕ್ಕೂ ಅದೇ ಪೂರ್ವಾಪರ್ಯ ಕಾರ್ಯಕಾಲ ಭಾವ ಆಗಲ್ಲ, ಏನೂ ಇಲ್ಲ. ಮುಕ್ತವಸ್ಥಾ ಹಿ ಸರ್ವವೇದಾಂತೇಷು ಏಕರೂಪ ಇವ ಅವಧಾರಿದೆ. ಎಲ್ಲ ವೇದಾಂತಗಳಲ್ಲೂ ಅಂದ್ರೆ ಉಪನಿಷತ್ತುಗಳು ಹತ್ತಾಗಲಿ ಹದಿಮೂರಾಗಲಿ ಹದಿನೆಂಟಾಗಲಿ ಇಪ್ಪತ್ತಾಗಲಿ ಮೂರೆಂಟಾಗಲಿ ಎಷ್ಟಾದ್ರು ವೇದಾಂತ ಹೇಳೋ, ಆ ಯಾವ ವೇದಾಂತದಲ್ಲಿ ಮುಕ್ತಿ ಭಾಗದಲ್ಲಿ ವ್ಯತ್ಯಾಸ ಹೇಳಿದ್ರು ಅದು ವೇದಾಂತವಲ್ಲ ಅಂತ ಹೇಳ್ಬೇಕು ಅಷ್ಟೆ. ಎಲ್ಲಾದ್ರೂ ಉಪನಿಷತ್ತಲ್ಲಿ ಮುಕ್ತಿ ಫಲದಲ್ಲೂ ವ್ಯತ್ಯಾಸವನ್ನು ಹೇಳುವಂತಹ ವೇದಾಂತ ಉಪನಿಷತ್ತು ಇದ್ರೆ ಅದನ್ನ ಅಲ್ಲೂ ಉಪನಿಷತ್ತು ಶುದ್ಧ ಉಪನಿಷತ್ತು ಇನ್ನೊಂದು ಉಪನಿಷತ್ತು ಕಲಿಬೇಕೇ ಇರೋದು. ಉಪನಿಷತ್ ವೇದೋಪನಿಷತ್ತು ಆಗೋಲ್ಲ, ಏಷ ವೇದೋಪನಿಷತ್ತು ಆಗಲ್ಲ. ಮುಕ್ತವಸ್ಥ ಅನ್ನೋದು ಎಲ್ಲ ವೇದಾಂತಗಳಲ್ಲೂ ಏಕರೂಪವಾಗಿ ಒಂದೇ ಪ್ರಕಾರವಾಗಿ ಕಂಡುಬರ್ತಾ ಇದೆ. ಯಾಕೆ ಬ್ರಹ್ಮೈವೈ ಮುಕ್ತವಸ್ಥಾ ಶಂಕರಾಚಾರ್ಯರು ಮುಕ್ತವಸ್ಥಾ ಅಂತ ನೋಡಿ, ಬ್ರಹ್ಮವೇ ಮುಕ್ತವಸ್ಥಾ ಅಂತಂದ್ಮೇಲೆ ಸುಷುಪ್ತಿಯಲ್ಲಿ ಬ್ರಹ್ಮ ಮುಕ್ತರಾದವರೇ ನಾವು, ಅದೇ ಜ್ಞಾನವಿಲ್ಲವಾದ್ದರಿಂದ ಬದ್ಧರಾದವರಂತೆ ತೋರ್ತಾ ಇದ್ದೀವಿ ನಾವು. ಈಗ ಈಗ ಬದ್ಧರಾಗಿದ್ದು ನಿಜವಾಗಿ ಮುಕ್ತರಾಗೋಲ್ಲ, ಆವ ಮುಕ್ತರಾಗೋದು ಗೌಣ, ಈಗಾಗಿ ಬದ್ಧರಾಗಿರೋದು ಗೌಣ. ಬದ್ಧರಾಗಿದ್ದವರ ಅಪೇಕ್ಷೆಯಿಂದ ಮುಕ್ತರಾಗ್ತಾ ಇರೋದು ಹೇಳಬೇಕೇ ಹೊರತು, ಬದ್ಧರಾಗಿರೋದೇ ಅವಿದ್ಯೆ, ಅದೇ ನಿಜವಾಗಿಲ್ಲ, ಅದೇ ತಪ್ಪೋದೇ ಹೊಂದಲ್ಲ ಅಂತ ಅದೇ ಮುಕ್ತಿ ಅಂತ. ಎಲ್ಲ ಅಧ್ಯಾರೋಪ ಅಪವಾದ ದೃಷ್ಟಿಯಿಂದ ಹೇಳಬೇಕು. ವಾಸ್ತವಿಕವಾಗಿ ಬದ್ಧರಾದವರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ, ಹಾಗೆ ಮುಕ್ತರಾದವರು ಯಾರು ಇಲ್ಲ. ಬದ್ಧ ಮುಕ್ತ ಅನ್ನೋದು ಅಧ್ಯಾರೋಪ ದೃಷ್ಟಿಯಲ್ಲಿ ಹೇಳಬೇಕು, ಕಲ್ಪಿತ ದೃಷ್ಟಿಯಲ್ಲಿ ಹೇಳಬೇಕು. ಅಜ ಕಲ್ಪಿತ ಸಮೃತ್ಯ ಪರಮಾರ್ಥೇನ ನಾಪ್ಯಚ ಅಜಾನುದು ಕಲ್ಪಿತ ಸಮೃದ್ಧಿ ಅಂತ ಹೇಳಿದ್ದಂತೆ. ನಿಜವಾಗಿಯೂ ಅಜಾನುಗು ಅಲ್ಲ, ಜತ್ವ ಅಂತಂದ್ರೆ ಅಜಾನ್ಬೇಕು, ಜತ್ವ ಯಾವ್ದು ಅಜತ್ವ ಅಂತ ಬರುತ್ತೆ. ಅದರಿಂದ ಬ್ರಹ್ಮೈ ವೈ ಅನ್ನು ಏವ ಹಾಕಿ ಹೀ ಹಾಕಿದ್ದಾರೆ, ಅವಧಾರಣೆ ಮಾಡಿ ಅನುಭವ ತೋರಿಸ್ತಾ ಇದ್ದಾರೆ. ಅಲ್ಲವೇ ಬ್ರಹ್ಮವೇ ಅಲ್ಲವೇ ಮುಕ್ತಿ ಅವಸ್ಥೆ ಅಂತ ಅನ್ನೋದು ಅಂಡರ್ ಮಾಡೋ ವಾಕ್ಯಕ್ಕೆ ಶಂಕರಾಚಾರ್ಯ ಪ್ರಕಾರ ಮುಕ್ತವಸ್ಥ ಅಂದರೆ ಬ್ರಹ್ಮ ಸ್ವರೂಪವೇ. ಇನ್ನೇನು ಪಡೆಯೋದಲ್ಲ, ಗೈನಿಂಗ್ ಪೊಸೆಸಿವ್ ಏನೂ ಇಲ್ಲ. ಪಡೆಯೋದು ಹೊಂದೋದು ಆಗೋದು ಅದೆಲ್ಲ ಇಲ್ಲ ಮುಕ್ತಿಯಲ್ಲಿ. ನಚ ಬ್ರಹ್ಮಣು ಅನೇಕಾಕಾರ ಯೋಗೋಷ್ಠಿ, ಹಾಗೆ ಬ್ರಹ್ಮಕ್ಕೆ ಈಶದ್ವಿಕೃತ ಬ್ರಹ್ಮ, ಬಹುವಿಕೃತ ಬ್ರಹ್ಮ, ಅವಿಕೃತ ಬ್ರಹ್ಮ ಅಂದರೆ ಬ್ರಹ್ಮಕ್ಕೆ ಅನೇಕ ಆಕಾರ, ಭೇದಾಭೇದಾತ್ಮಕವಾದ ಬ್ರಹ್ಮ, ನಿರ್ಭೇದಾತ್ಮಕವಾದ ಬ್ರಹ್ಮ ಅಂತ ಹೇಗೆ ಪದಾರ್ಥಗಳಿಗೆ ಅನೇಕ ಆಕಾರ ಉಂಟೋ ಹಾಗೆ ಬ್ರಹ್ಮಕ್ಕೆ ಅದರ ಮುಕ್ತಿಗೆ ಅನೇಕ ಆಕಾರ ಇಲ್ಲ, ಏಕರೂಪದು. ಏಕಲಿಂಗತ್ವ ಅವಧಾರಣ, ಒಂದೇ ಗುರುತು, ಅದೇ ಬ್ರಹ್ಮ ಪೂರ್ವಮನವರವರಂದರಮಾಹ್ಯವಯಮಾತ್ಮ ಬ್ರಹ್ಮ ಏಕ ಪ್ರಕಾರ. ಏಕಲಿಂಗ ಅಂದರೆ ಏಕ ಲಿಂಗ ಅಂದರೆ ಗುರುತು, ನಿರ್ವಿಶೇಷವಾಗಿರ್ತಕ್ಕದ್ದು, ಯಾವ ದ್ವೈತ ಸಂಪರ್ಕವಿಲ್ಲದೆ ಇರತಕ್ಕಂತಹ ಚಿದಾನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಇರತಕ್ಕಂಥದ್ದು ಅನ್ನೋದು ಒಂದೇ ಲಿಂಗವಾಗಿದೆ, ಗುರುತಾಗಿದೆ ಅಂತ ಹೇಳಿ ಅವಧಾರಣೆ ಮಾಡ್ತಾ ಇರೋದ್ರಿಂದ ಬ್ರಹ್ಮಕ್ಕೆ ಅನೇಕ ಆಕಾರ ಬರಲ್ಲ. ಹೇಗೆ ಅಸ್ಥೂಲ ಮನನೋ ಅಸ್ಥೂಲ ಮನನೋ ಶೇಷ ನೇತಿ ನೇತ್ಯಾತ್ಮ ಪಶ್ಯತಿ ಬ್ರಹ್ಮೇದ ಮೃತಂ ಪುರಸ್ತೋ ಯದಯಮಾತ್ಮ ಮಹಾನುಜಾತ್ಮ ಅಜರು ಅಮರು ಅಮೃತು ಅಭಯೋ ಬ್ರಹ್ಮ ಭೂತ್ ದೇವದಾಶ್ರುತಿಗಳು ಗೊತ್ತಾಗುತ್ತೆ. ಎಷ್ಟು ವಾಕ್ಯ ಕೊಟ್ಟರು ಬಹಳರು ಭಾಷಿಕಾರರು, ಅದು ಸ್ಥೂಲತ್ವಾದಿ ಧರ್ಮದಿಂದ ಕೂಡಿದ್ದಲ್ಲ, ಸಾವಯವ ವಸ್ತು ಮೂರ್ತ ವಸ್ತು ಸ್ಥೂಲ ಸೂಕ್ಷ್ಮ ಕೃಷ ಇತ್ಯಾದಿ ಆಗುತ್ತೆ, ಮೂರ್ತ ವಸ್ತುವೇ ಅಲ್ಲ ಅದು, ಮೂರ್ತ ಅತೀತ, ಹಾಗಾಗಿ ಅಣುವೂ ಅಲ್ಲ. ಈ ಆತ್ಮನು ಹೀಗಲ್ಲ ಹೀಗಲ್ಲ ಅನ್ನಿಸ್ಕೊಂಡ ಸ್ವರೂಪದವನು, ಆತ್ಮನ ಸ್ವರೂಪ ನಿತ್ಯ ನಿತ್ಯ ಆತ್ಮ, ಹೀಗಲ್ಲ ಹೀಗಲ್ಲ ಅಂತ ಮಾಸ್ತಿ ವ್ಯಕ್ತಿ ಹಿಂಗಾರು ನನಗೆ ಹೀಗಲ್ಲ ಹೀಗಲ್ಲ ಅನ್ಸ್ಕೊಂಡ ಆತ್ಮ ಇವನು ವಿಶೇಷಣ, ಹೀಗಲ್ಲ ಹೀಗಲ್ಲ ಅನ್ನಿಸ್ಕೊಂಡ ಆತ್ಮ ಅನ್ನೋದೇ ಆತ್ಮನ ವಿಶೇಷಣ.
ಎಲ್ಲಿ ಇನ್ನೊಂದನ್ನು ಕಾಣಲ್ವೋ, ಇನ್ನೊಂದನ್ನು ಕೇಳಲ್ವೋ, ಇನ್ನೊಂದನ್ನು ತಿಳ್ಕೊಳ್ಳೋದಿಲ್ಲೋ, ಯೋಚನೆ ಮಾಡೋ, ಅದೇ ಭೂಮ ಅಂತ ಹೇಳಿದೆ. ಹಾಗೆ ಈ ಅಮೃತವಾದ ಬ್ರಹ್ಮವೇ ಮುಂದ್ಗಡೆ ಎಲ್ಲೂ ಮುಂದ್ಗಡೆ ಅನ್ನೋದು, ಮುಂದ್ಗಡೆ ಇರೋದಲ್ಲ ಅದೇ ಮುಂದ್ಗಡೆ ಅನ್ನೋದು, ಅದೇ ಮುಂದ್ಗಡೆ ಅನ್ನೋದು ಅದಕ್ಕೆ ಹೆಸರು, ಮುಂದ್ಗಡೆ ಇರೋದಲ್ಲ ಅದೇ ಆಗಿದೆ. ಇದನ್ನು ಎಲ್ಲವೂ ಈ ಆತ್ಮನೇ, ಯಾವ ಪರಮಪುರುಷನಾದ ಆತ್ಮನಿದ್ದಾನೋ ಅವನೇ ಇದೆಲ್ಲವೂ ಆಗಿರ್ತಕ್ಕವನು. ಈ ಆತ್ಮನು ಮಹಾನ್, ಅಪರಿಚ್ಛಿನ್ನನು, ಅಜ, ಹುಟ್ಟಿಲ್ಲದವನು, ಮುಪ್ಪಿಲ್ಲದವನು, ಮರಣ ಇಲ್ಲದನು, ಅಮೃತನು, ಅಭಯನೂ ಆದ ಬ್ರಹ್ಮವು ಯಾವಾಗ ಎಲ್ಲರೂ ಆತ್ಮವೇ ಬ್ರಹ್ಮವೇ ಗೊತ್ತಾಗ್ಬಿಡ್ತೋ ಆಗ ಯಾವುದನ್ನು ಎಂತಾನೆ ಕಂಡಾನು ಎಂಬುದಾಗಿ ಈ ರೀತಿಯಾಗಿರುವ ಶ್ರುತಿಗಳಿಂದ ಆತ್ಮನು ಏಕರೂಪನು, ನಿರ್ವಿಶೇಷನು ಅಂತ ಹೇಳಿ ಗೊತ್ತಾಗುತ್ತೆ. ಕೂಟಸ್ಥರ ಇದ್ದಾರೆ, ಯಾವುದೇ ಏರುಪೇರು ಇಲ್ಲ, ಹೆಚ್ಚುಗಾರಿಕೆಯಿಂದ ಇರತಕ್ಕಂಥದ್ದು. ಅಪಿಚ ವಿದ್ಯಾಸಾಧನ ಸ್ವವೀರ್ಯ ವಿಶೇಷ ಸ್ವಫಲೇ ಏವ ವಿದ್ಯಾಯಾಂ, ಕಂಚಿತ್ ಅತಿಶಯಂ ಆಸಂಜಯೇತ್ ವಿದ್ಯಾಫಲೇ ಮುಕ್ತೌ. ಅಷ್ಟೇ ಅಲ್ಲ, ವಿದ್ಯೆಗೆ ಸಾಧನವಾಗಿರುವ ಶ್ರವಣಾದಿಗಳು, ಶಬ್ದಮಾದಿಗಳು, ಗುರು ಪ್ರಸಕ್ತಿ ಬ್ರಹ್ಮಚರ್ಯಾದಿಗಳು ಏನಿದೆ, ಅವುಗಳು ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ತಮ್ಮ ಫಲವಾದ ವಿದ್ಯೆಯನ್ನುಂಟು ಮಾಡುವುದರಲ್ಲಿ ವಿಶೇಷತೆ ಪಡ್ಕೋಬಹುದು. ವಿದ್ಯೆಯನ್ನುಂಟು ಮಾಡುವುದು ಶೀಘ್ರ ಮಂದ, ನಿಧಾನ ವಿಳಂಬ ಅಂತ, ವಿಳಂಬವಾಗಿ ಆಗೋದು ಬೇಗ ಆಗೋದು, ಆ ರೀತಿ ವಿದ್ಯೆಗೆ ಇರತಕ್ಕ ಸಾಧನದ ಬಲದಿಂದ ವಿದ್ಯೋತ್ಪತ್ತಿ ಆಗುವ ವಿಷಯದಲ್ಲಿ ಬೇಗ ನಿಧಾನ ಅನ್ನುವಂತಹ ಒಂದು ವ್ಯತ್ಯಾಸ ಆಗ್ಬೋದು. ಅಲ್ಲೂ ವಿದ್ಯಾ ಏಕರೂಪವೇ, ವಿದ್ಯೆ ಉಂಟಾಗುವಾಗ ಎಲ್ಲರಿಗೂ ಒಂದೇ ಪ್ರಕಾರ, ಇದಂ ಸರಿ ನಿಯಮ ಹಾಗೆ ಇರುವಂಥದ್ದು. ವಿದ್ಯೋತ್ಪತ್ತಿ ಆಗುವುದಕ್ಕೆ ಸಮಯ ತಗೊಳ್ಳೋದು ವ್ಯತ್ಯಾಸ ಇದೆ ಅಷ್ಟೇ ಹೊರತು ವಿದ್ಯಾ ಸ್ವರೂಪದಲ್ಲಾಗಲಿ ಮುಖ್ಯ ಸ್ವರೂಪದಲ್ಲಾಗಲಿ ವ್ಯತ್ಯಾಸ ಇಲ್ಲ, ವಿದ್ಯೋತ್ಪತ್ತಿ ಆಗುವುದರಲ್ಲಿ ವ್ಯತ್ಯಾಸ ಇದೆ. ಯಾವುದೇ ಸ್ಪಷ್ಟ ಗೊತ್ತಾಯಿತು, ಅರ್ಧಂಬರ್ಧ ಗೊತ್ತಾಯಿತು, ಮುಖ ಗೊತ್ತಾಗುತ್ತೆ, ಹಂಗಲ ಆಗಲ್ಲ, ಪೂರ್ಣ ಗೊತ್ತಾದರೆ ಗೊತ್ತಾಯ್ತು ಅಂತ ಅರ್ಥ. ಇನ್ನು ಅರ್ಧಂಬರ್ಧ ಮುಖ ಗೊತ್ತಾದ್ರೂ ಗೊತ್ತಾಗಿಲ್ಲ ಅಂತ ಅರ್ಥ. ಗೊತ್ತಾದ ಅದು ಲೆಕ್ಕ ಇದ್ದಾಗೆ 5 + 5 = 10 ಅಂತ ಗೊತ್ತಾದ್ರೆ ಕರೆಕ್ಟು, 9 ಅಂತ ಕೊಟ್ಟಿದ್ದಾನೆ, 11 ಅಂತ ಕೊಂಡ, ಬಹಳ ಹತ್ತಿರ ಬಂದಿದ್ದಾನೆ ಅಂದರೆ ನಂಬರ್ ಕೊಡೋಲ್ಲಪ್ಪ. 5 + 5 = 9 ಅಂದರೆ, 5 + 5 = 11 ಅಂತಂದರೆ ನಂಬರ್ ಕೊಡ್ತಾರ, ಫೇಲ್ ಅಂತ ಏನದು, ಫೇಲ ಫೇಲ ಫೇಲ್ ಫೇಲ್ ಏನವಲ್ಲ. ಹೀಗೆ ವಿದ್ಯಾಸಾಧನವಾಗಿರುವ ಬ್ರಹ್ಮಚರ್ಯಾದಿಗಳು ತಮ್ಮ ಸಾಮರ್ಥ್ಯ ವಿಶೇಷಕ್ಕನುಗುಣವಾಗಿ ತಮ್ಮ ಫಲವಾದಂತಹ ವಿದ್ಯೆಯನ್ನುಂಟು ಮಾಡುವ ವಿಷಯದಲ್ಲಿ ಒಂದೊಂದು ಹೆಚ್ಚುಗಾರಿಕೆಯನ್ನು ಉಂಟು ಮಾಡಿದರೂ ಮಾಡಿಯಾವು ಮಾಡಿಬಿಟ್ಟಾವು. ಆದರೆ ಅಧಿಕಮ್ಮಿನ ವಿದ್ಯಾ ಫಲೇ ಮುಕ್ತವು, ವಿದ್ಯಾ ಫಲವಾದ ಮುಕ್ತಿಯಲ್ಲಿ ಯಾವ ಅತಿಶಯವನ್ನು ಉಂಟು ಮಾಡೋಲ್ಲ, ಹೆಚ್ಚುಗಾರಿಕೆಯನ್ನು ಉಂಟು ಮಾಡೋಲ್ಲ, ಏಕರೂಪವಾಗಿರುತ್ತೆ. ತದ್ಧಿ ಅಸಾಧ್ಯಂ, ವಿದ್ಯಾಫಲವು ಸಾಧ್ಯವೇ ಅಲ್ಲ, ಉಂಟಾಗೋದೇ ಅಲ್ಲ, ಸಿದ್ಧ ಅದು ನಿತ್ಯಸಿದ್ಧ, ಎಂದೆಂದಿಗೂ ಸಿದ್ಧವಾಗಿರುವ ಆತ್ಮ ಸ್ವಭಾವ ಅದು. ಹೇಗೆ ಬೆಂಕಿಯ ಸ್ವಭಾವ ಬಂದಿದೆಯೋ, ತಮ್ಮ ಸ್ವರೂಪ ತಮ್ಮ ಸ್ವಭಾವ ಅದು, ನಿತ್ಯಸಿದ್ಧವಾದ ಆತ್ಮ ಸ್ವಭಾವವೇ ವಿದ್ಯೆಯಿಂದ ಗೊತ್ತಾಗಲ್ಪಡುತ್ತದೆ. ವಿದ್ಯೆ ಓ ಏನ, ನನ್ನನ್ನು ಹುಟ್ಟಿದವನು, ಬೆಳೆಯುವವನು, ಕರ್ತೃ ಭಕ್ತು, ಸಂಸಾರಿಕೊಂಡ್ಬಿಟ್ಟಿದ್ದೀನಲ್ಲ, ಎಂಥ ವಿವೇಕ, ನಾನು ಹಂಗಿಲ್ಲವೇ ಇಲ್ಲವಲ್ಲ, ಅಜರಾಮರನಾಗಿರುವ ಅದ್ವಿತೀಯವಾದ ಕೂಟಸ್ಥವಾದ ಪರಬ್ರಹ್ಮವೇ ನಾನಾಗಿದ್ದೀನಿ ಅಂತ ಸ್ಪಷ್ಟಾಗಿ ಗೊತ್ತಾಗಿದ್ದೀನಿ, ಯಾಕೆ ಹೀಗೆ ಮಾಡ್ಕೊಂಡೆ ನನ್ನನ್ನ ಅಂತ ಆಗ ತಲೆ ಚಚ್ಕೋತಾರೆ. ನನ್ನಷ್ಟು ದೊಡ್ಡ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ಜ್ಞಾನ ಆದಮೇಲೆ, ಏನೋ ತತ್ವಜ್ಞಾನ ಆದಮೇಲೆ ನನ್ನಷ್ಟು ದೊಡ್ಡ ಜಗತ್ತು ಇನ್ನೊಬ್ರು ಇಲ್ಲ ಅಂತ ಅನ್ಕೊಳ್ತಾನಂತೆ. ಬಾ, ಹಾಗೆ ನಾವಿನ್ನೇನು ಅನ್ಕೋಬೇಕು, ತತ್ವಜ್ಞಾನಿಯೇ ನನ್ನಷ್ಟು ದೊಡ್ಡ ಇನ್ನೊಬ್ಬ ಇಲ್ಲ ಅಂತ ಅನ್ಕೊಂಡ ಅಂತಂದ್ರೆ, ಇಷ್ಟು ಸುಲಭವಾದ ಕಂಡ್ಕೊಂಡು ಇಷ್ಟು ಒದ್ದಾಡ ಬಿಟ್ಟನಲ್ಲ ನಾನು, ಏನು ಸ್ವರೂಪ ನಾನೇ ಬಿಟ್ಟು ಉಳ್ದೇ ಆಯ್ತು, ಇಟ್ಟ ವಿಚಾರ ಈಗಲ್ಲ ಅಂತ ಕಂಡ್ಕೊಳ್ಳೋತ್ತಾರೆ, ಗೊತ್ತಾಕೊಂಡ್ಬಿಡ್ತಾನೆ. ಅದು ಗೊತ್ತಾಗ ಆಗಿರೋ ಸ್ವರೂಪ, ಆಗಲೇ ಗೊತ್ತಾಗೋದಿಲ್ಲ,
ಯಾವುದು ಹೊಸದಾಗಿ ಗೊತ್ತಾಗುತ್ತೋ ಅದು ಗೊತ್ತಾಗತ್ತೆ. ನಿಮ್ಗೆ ಗೊತ್ತಾಗೋ ಮುಂಚೆನೆ ಗೊತ್ತಾಗ ಆಗ್ಬಿಟ್ಟು ಅದನ್ನು ಗೊತ್ತು ಮಾಡ್ಕೊಬಿಡ್ತೀವಿ ಅಂತ ಹೋದ್ರೆ ಏನು ಮಾಡಿದ್ರು ಗೊತ್ತಾಗಿಸ್ಕೊಳ್ಳಲ್ಲ. ಅದು ಸ್ವಭಾವ ಅಲ್ಲ, ಬೆಂಕಿ ಸುಡ್ತೀನಿ ಅಂದ್ರೆ ಸುಡ್ಸ್ಕೊಳ್ತ ಬೆಂಕಿ ಸುಡುವ ಬೆಂಕಿ ಸುಡುತ್ತೀನಿ ಅಂದ್ರೆ ಅರಿವು ಆಗ್ಬಂದು ಅರಿತೀನಿ ಅಂದ್ರೆ ಅರ್ಥವೇ ಇಲ್ಲ. ಮತ್ತೇನು ಮಾಡಬೇಕು? ಅರಿವಿನಿಂದ ಅರಿಸಿಕೊಂಡದ್ದಲ್ಲಿರ್ತಕ್ಕಂಥ ಆತ್ಮತ್ವ ಭಾವ ಬಿಟ್ಟು ಉಳಿಬೇಕು. ದೇಹೇಂದ್ರ ಮನೋಬುದ್ಧಿಗಳಿರ್ತಕ್ಕಂಥ ಆತ್ಮತ್ವ ಅಭಿಮಾನ ಇದೆಯಲ್ಲ, ಅದೇ ಆತ್ಮಜ್ಞಾನಕ್ಕೆ ಅಡ್ಡಿ. ಅದು ಎಷ್ಟು ಮಟ್ಟಿಗೆ ನಾವು ಬಿಟ್ಕೊಂಡು ಹೋಗ್ತೀವೋ ಅಷ್ಟು ಮಟ್ಟಿಗೆ ಆತ್ಮಜ್ಞಾನಕ್ಕೆ ಹತ್ತಿರ ಆಗ್ತೀವಿ. ನಮ್ಗೆ ಅದೇ ಕಷ್ಟ ಆಗ್ತಾ ಇದೆ. ಈ ಪಿಶಾಚಿ ದೇಹಾದಿಗಳಲ್ಲಿರ್ತಕ್ಕಂಥ ಆತ್ಮತ್ವ ಅಭಿಮಾನ ನಮಗೆ ಬಹಳ ಗೊಳಹಿಕೊಳ್ಳುತ್ತೆ. ಏನು ಮಾಡೋದು? ಊಟ ಅರ್ಧ ಗಂಟೆ ಲೇಟ್ ಆದರೆ ತಡ್ಕೊಳೋಕ್ಕಾಗಲ್ಲ. ಕಾಫಿ ತಿಂಡಿ ಒಂದು 10 ನಿಮಿಷ ಲೇಟ್ ಆದರೆ ತಡ್ಕೊಳೋಕ್ಕಾಗಲ್ಲ. ಅಯ್ಯೋ ಬಂದ್ಬಿಡ್ಬೇಕು, ಕೋಪ ಬಂದ್ಬಿಡುತ್ತೆ. ಇಷ್ಟು ಸೂಕ್ಷ್ಮ ನಮ್ಮದು ದೇಹಾಭಿಮಾನ ಎಷ್ಟು ಬೆಳ್ಕೊಂಡಿದೆ ಅಂದರೆ ಒಂದು ಸಣ್ಣ ಇರುವೆ ಕಚ್ಚಿದ್ರೆ ಸೊಳ್ಳೆ ಕಚ್ಚಿದ್ರೆ ತಡ್ಕೊಳೋಕ್ಕಾಗಲ್ಲ. ಅಯ್ಯಪ್ಪ ಎದಕ್ಕೆ ಕಾಲ ಈ ಬಾಲಿ ಸೊಳ್ಳೆ ಭಾಳ ಕಷ್ಟ ಅಂತ ಹೇಳ್ತೀವಿ. ಇನ್ನು ಊಟ ತಿಂಡಿ ವ್ಯತ್ಯಾಸ ಆದರು ಲೇಟ್ ಅಂದರೆ ರುಚಿ ವ್ಯತ್ಯಾಸ ಆದರು ಕೋಪ ತಾಪ ಬೇಜಾರು, ಸಮಯದ ವ್ಯತ್ಯಾಸ ಆದರು ಕೋಪ ತಾಪ ಬೇಜಾರು, ಕ್ವಾಂಟಿಟಿ ವ್ಯತ್ಯಾಸ ಆದರು ಕೋಪ ತಾಪ ಬೇಜಾರು. ಎಷ್ಟರ ಕೋಪ ತಾಪ ಬೇಜಾರು ಬಬ್ಬಬ್ಬಬ್ಬ ಇಷ್ಟೇನಾ ನನಗೆ ಅಂತಾರೆ. ಇನ್ನು ಇದೇನಾ ತಿನ್ನೋದ ಇದೇ ಅಂತ ಇದ್ದಾರೆ. ಬಹಳ ಕಷ್ಟ ಇದೆ. ನಮ್ಗೆ ಎಷ್ಟು ದೇಹಾಭಿಮಾನ ಊರ್ಕೊಂಡಿದೆ ಅಂತಂದರೆ ಆ ದೇಹಕ್ಕೆ ತೊಂದರೆ ಆದಾಗಲೇ ಗೊತ್ತಾಗೋದು. ಇಲ್ಲದೆ ಗೊತ್ತಾಗೋದೇ ಇಲ್ಲ. ನಾವು ಚೆನ್ನಾಗಿದ್ದಾಗ ಹೆಂಗಿದ್ದ ದೇಹಾಭಿಮಾನ ಅಲ್ಲಪ್ಪ, ಇದು ನಾನಲ್ಲಪ್ಪ, ಇದು ಕಾಣ್ತಾ ಇದೆಯಪ್ಪ, ಈ ಪುಸ್ತಕಗಳು ಕಾಣ್ತಾ ಇದೆ ಅಂತ ಎಲ್ಲ ಪ್ರವಚನ ಮಾಡ್ಬೋದು. ಆ ದೇಹಕ್ಕೆ ಬಂದಾಗ ನೋವು ಸಂಕಟ ಕಷ್ಟ ಇದು ಬಂದಾಗ ಆಗ ವಿವೇಕ ತಂದ್ಕೊಳ್ಳೋದಿದೆಯಲ್ಲ, ಅದೇನು ಹುಡುಗಾಟ ಅಲ್ಲ. ಇನ್ನು ಇಂದ್ರಿಯವನ್ನು ಮನಸ್ಸನ್ನು ಬುದ್ಧಿಯನ್ನು ಪ್ರಾಣವನ್ನು ದಾಟೋಗ್ಬೇಕಲ್ಲವ. ಯಾವುದು ನಾನಲ್ಲ ಅಂಥೇಳಿ ಕೇವಲವಾದ ಅದ್ವಯವಾದ ಚಿನ್ಮಯನಾದ ಅಖಂಡವಾದ ಪರಿಪೂರ್ಣ ಸ್ವರೂಪದಲ್ಲಿಯೇ ಆತ್ಮತ್ವ ಅಭಿಮಾನ ಅಭಿಮಾನ ಅಂತ ಅಂತೀವಿ. ಅಭಿಮಾನವಲ್ಲದೆ ಹೋದ್ರೆ ಇದಲ್ಲ ಅನ್ನೋಕೆ ಅಭಿಮಾನ. ನಿತ್ಯ ಸಿದ್ಧವಾದ ಸ್ವಭಾವವೇ ವಿದ್ಯೆಯಿಂದ ತಿಳಿಯಲ್ಪಡುತ್ತದೆ ಎಂಬುದನ್ನು ನಾವು ಮೋರ್ ದ್ಯಾನ್ 100 ಟೈಮ್ಸ್ ಅನೇಕ ಬಾರಿ ಹೇಳಿಬಿಟ್ಟಿದ್ದೀನಿಪ್ಪ. ಒಂದು ಸಲ ಅಲ್ಲ, 2 ಸಲ ಅಲ್ಲ, ಅಸಕೃತ ಅವಾದಿಷ್ಮ ಅನೇಕ ಬಾರಿ ಹೇಳಿರುತ್ತೇವೆ ಈ ವಿಚಾರವನ್ನು. ನಚ ತಸ್ಯಾಮಪಿ ಉತ್ಕರ್ಷ ಉತ್ಕರ್ಷಾತ್ಮಕೋ ಅತಿಶಯ ಉಪಪದ್ಯತೆ ಅಪಿ ತಸ್ಯಾಮಪಿ ಹಾಕಬೇಕು. ಮುಕ್ತೌ ಅಪಿ ಹಾಕ ಕಲಿಸಿ ಕೊಡ ಅವನಿಗೆ. ಆ ಮುಕ್ತಿಯಲ್ಲೂ ಕೂಡ ಉತ್ಕರ್ಷ ಅಪಕರ್ಷ ಅನ್ನುವಂತಹ ಈ ಒಂದು ಅತಿಶಯ ಹೆಚ್ಚು ಕಾರ್ಯಕ್ರಮದಲ್ಲಿಲ್ಲ. ದ್ರಾಕ್ಷಿ ಒಳ್ಳೆಯ ದ್ರಾಕ್ಷಿ, ಸಾಮಾನ್ಯ ದ್ರಾಕ್ಷಿ, ಗೋಡಂಬಿ ಉತ್ತಮವಾದ ದ್ರಾಕ್ಷಿ, ಗೋಡಂಬಿ ಸಾಮಾನ್ಯವಾದ ಗೋಡಂಬಿ, ಹಾಗೆ ಎಲ್ಲ ಪದಾರ್ಥದಲ್ಲೂ ಉತ್ತಮ ಮಧ್ಯಮ ನಿಕೃಷ್ಟ ಅಂತ ಉಂಟು, 3 ಪ್ರಕಾರ ಉಂಟು. ಆದರೆ ಮೋಕ್ಷದಲ್ಲಿ ಮಧ್ಯಮವಾದ ಮೋಕ್ಷ, ಉತ್ತಮವಾದ ಮೋಕ್ಷ, ಅಧಮವಾದ ಮೋಕ್ಷ, ಹಾಗೆ ಮೋಕ್ಷದಲ್ಲಿ ಉತ್ಕರ್ಷ ಅಪಕರ್ಷ ಇಲ್ಲ. ಮೋಕ್ಷ ಏಕರೂಪ, ಎಲ್ಲರಿಗೂ ಒಂದೇ ತರಹ. ನಿಕೃಷ್ಟವಾದ ಮೋಕ್ಷವೇ ಅಲ್ಲ ಅದು ವಿಜಯ ಭಾಷೆಗೆ ನೋಡಿದ್ದೀನಿ. ನಿಕೃಷ್ಟಾಯ ವಿದ್ಯಾತ್ವ ಭಾವಾತ್ ಉತ್ಕೃಷ್ಟೀವಿ ವಿದ್ಯಾ ಭವತಿ. ಓಹ ಅದು ಅಂದರೆ ತಸ್ಯಾಮೇಲೆ ವಿದ್ಯೆಯಲ್ಲಿ ವೃತ್ತಿಯಲ್ಲ ತಪ್ಪೇ ಬಿಟ್ಟು ನಾನು ತಸ್ಯಾಮಪಿ ಅಂದರೆ ವಿದ್ಯೆಯಲ್ಲೂ ಕೂಡ ಉತ್ಕೃಷ್ಟ ಉತ್ಕೃಷ್ಟಾತ್ಮಕವಾದ ಹೆಚ್ಚು ವಿದ್ಯೆಯು ಎಲ್ಲರಿಗೂ ಒಂದೇ ತರಹ ಅಂತ ಇದ್ದಾರೆ. ಆತ್ಮಜ್ಞಾನದಲ್ಲೂ ವ್ಯತ್ಯಾಸ. ಆತ್ಮಜ್ಞಾನ ಶಂಕರಾಚಾರ್ಯ ಆತ್ಮಜ್ಞಾನಕ್ಕೂ ನಮ್ಮ ಸ್ವಾಮಿ ಆತ್ಮಜ್ಞಾನಕ್ಕೂ ಪರಮಹಂಸ ಆತ್ಮಜ್ಞಾನಕ್ಕೂ ರಮಣ ಆತ್ಮಜ್ಞಾನ ವ್ಯತ್ಯಾಸ ಇಲ್ಲ. ತಸ್ಯಾಂ ವಿದ್ಯಾಯಾಮಪಿ ನಾನು ಮುಕ್ತಿ ಮಾಡ್ಕೊಂಡ್ಬಿಟ್ಟೆ ಮುಂದೆ. ಆ ವಿದ್ಯೆಯಲ್ಲೂ ಆತ್ಮಜ್ಞಾನದಲ್ಲೂ ಉತ್ಕರ್ಷ ಆಕರ್ಷಾತ್ಮಕವಾದಂಥ ಹೆಚ್ಚುಗಾರಿಕೆ ಇಲ್ಲ ಕಣಯ್ಯ. ಎಲ್ಲರ ವಿದ್ಯೆಯೂ ಒಂದೇ, ವಿದ್ಯಾದ ಸಮಾನ. ಯಾಕೆಂದರೆ ನಿಕೃಷ್ಟವಾದದ್ದು ವಿದ್ಯೆಯೇ ಆಗೋದಿಲ್ಲ. ನಿಕೃಷ್ಟಾಯ ವಿದ್ಯಾತ್ವ ಅಭಾವ ಉತ್ಕೃಷ್ಟ ಇವಿ ವಿದ್ಯಾಭವತಿ. ನಿಕೃಷ್ಟವಾದದ್ದಾದ ಅದು ವಿದ್ಯೆಯೇ ಆಗಲ್ಲ. ಯಾವಾಗಲೂ ವಿದ್ಯೆ ಉತ್ಕೃಷ್ಟವೇ ಹೊರತು, ವಿದ್ಯೆ ಏಕರೂಪವೇ ಹೊರತು, ಅದು ಅದ್ವಿತೀಯವಾದ ಪರಬ್ರಹ್ಮೇ ನಾನಾಗಿದೆ ಅಂತ ತಿಳ್ಕೊಳ್ಳೋದೇ ಹೊರತು, ವಿದ್ಯೆಯಲ್ಲಿ ಅನೇಕ ಜ್ಞಾನಿಗಳಿಗೆ ಅನೇಕ ತರಹದ ವಿದ್ಯೆ ಇದೆ ಅಂತಲ್ಲ. ಎಲ್ಲ ಜ್ಞಾನಿಗಳಿಗೂ ಏಕರೂಪವಾದ ವಿದ್ಯೆಯೇ ಇರೋದು.
ಸರ್ವಾತ್ಮಭಾವ, ಶೋಕಮೋಹ ನಿವೃತ್ತಿ ಇತ್ಯಾದಿಗಳನ್ನ ಫಲವನ್ನು ತಂದುಕೊಡುವಂತಹ ಜ್ಞಾನ ಇದೆಯಲ್ಲ, ಜ್ಞಾನ ಎಲ್ಲರಿಗೂ ಒಂದೇ ತರಹ ಇದೆ, ಏನು ವ್ಯತ್ಯಾಸ ಇಲ್ಲ. ಏನಾದರೂ ಅವ್ರದ್ದು ನಿಕೃಷ್ಟವಾದ ವಿದ್ಯೆ ಆದರೆ ಅದು ವಿದ್ಯೆ ಆಗಲ್ಲ. ಮುಖ ಭಾಷಿಕರು ನಿಕೃಷ್ಟಾಯ ವಿದ್ಯಾತ್ವಭಾವ ಸರ್ವದಾ ವಿದ್ಯಾ ಉತ್ಕೃಷ್ಟೆಯೂ ಭವತಿ, ವಿದ್ಯಾ ಯಾವಾಗ ಉತ್ಕೃಷ್ಟವಾದದ್ದಾಗಿಯೇ ಇರುತ್ತೆ. ತಸ್ಮಾತ್ ಚಿರಾಚಿರೋತ್ಪತ್ತಿ ರೂಪೋದಿ ಭವೇ ಅದಾಗುತ್ತಾ ಆಗುತ್ತೆ. ಆದ್ದರಿಂದ ತಸ್ಯಾಂ ವಿದ್ಯಾಯಾಮ್ ಆ ವಿದ್ಯೆಯಲ್ಲಿ ಚಿರ ಲೇಟಾಗಿ ಉಂಟಾಗೋದು, ಅಚಿರ ಬೇಗ ಉಂಟಾಗೋದು, ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾಗುತ್ತಾ ಆಗ್ಬೋದು. ಭವನ್ ಭವೇ ಬೇಗ ಹೇಗೆ ನೋಡೋ ಪ್ರತಿಹೇಹ ಭವನ್ ಭವೇ ಪ್ರತಿಹೇಯವಾಗುತ್ತಾ ಈ ರೀತಿ ಆಗಬಹುದು. ಆ ವಿದ್ಯೆಯಲ್ಲೂ ಬೇಗ ಉಂಟಾಗೋದು, ಲೇಟಾಗಿ ತಡವಾಗಿ ಉಂಟಾಗೋದು ಅನ್ನೋದು ಈ ರೀತಿಯಾಗಿರ್ತಕ್ಕಂತಹ ಒಂದು ಹೆಚ್ಚುಗಾರಿಕೆ ಉಂಟಾಗುತ್ತಾ ಆಗಬಹುದು, ಆಗಿರಬಹುದು. ಮಾತ್ರ ಉಂಟಾದ ವಿದ್ಯೆಯಲ್ಲಿ ಯಾವ ವಿಷಯವೂ ಇಲ್ಲ, ವಿಶೇಷವೂ ಇಲ್ಲ. ಉಂಟಾಗೋದಲ್ಲಿ ಬೇಗ ಲೇಟು ಆಗಲು ಆಗ್ಬೋದು. ಅದಕ್ಕಾಗಿ ಯಾವಾಗಲೂ ಅಥ ಕೋಹಮಸ್ಮಿ ಅಂತ ಚರ್ಚೆ ಮಾಡ್ತಾ ನಾನು ಯಾರು, ನಾನು ಹೇಗಿದ್ದೀರಿ, ಕೋನ ಆತ್ಮ ಚಿಂತದ್ ಬ್ರಹ್ಮ ಪ್ರಶ್ನೆ ಬರುತ್ತೆ. ನಮ್ಮ ಆತ್ಮ ಯಾವುದು, ಬ್ರಹ್ಮಸ್ವರೂಪ ಯಾವುದು, ಆತ್ಮಕ್ಕೂ ಬ್ರಹ್ಮಕ್ಕೂ ಸಂಬಂಧ ಏನು? ಆತ್ಮವೇ ಬ್ರಹ್ಮ, ಬ್ರಹ್ಮವೇ ಆತ್ಮ ಆದರೆ ಯಾಕೆ ಎರಡು ಶಬ್ದ, ಎರಡು ಶಬ್ದದಿಂದ ಬರುವಂತಹ ತಪ್ಪರ್ಥ ಏನು, ಸರಿಯಾದ ಅರ್ಥ ಏನು? ಬರೀ ಆತ್ಮಶಬ್ದ ಪ್ರಯೋಗ ಮಾಡಿದ್ರೆ ಸಂಸಾರಿಂದ ಆಗ್ತಾನೆ, ಬರೀ ಬ್ರಹ್ಮಶಬ್ದ ಪ್ರಯೋಗ ಮಾಡಿದ್ರೆ ಪರೋಕ್ಷ ಅಂತ ಆಗುತ್ತೆ. ವಿಶೇಷ ವಿಷಯ ಮಾಡಿಕೊಂಡ್ರೆ ಆತ್ಮವೇ ಬ್ರಹ್ಮ, ಬ್ರಹ್ಮನ ಪರಿಚ್ಛಿನ್ನತೆಯನ್ನು ಅದು ಪರೋಕ್ಷತ್ವನ್ನು ಬಿಡಿಸುತ್ತೆ. ಬಿಡಿಸುತ್ತಾ ಎರಡು ಪದಕ್ಕೂ ಅರ್ಥವಲ್ಲದ್ದಾಗಿರೋ ಇನ್ನೊಂದಾದ ಕೂಟಸ್ಥವಾದ ಸ್ವರೂಪವೇ ನಾನು ತಿಳಿಸ್ಕೊಳ್ತೀನಿ. ಅದು ವಾಕ್ಯಾರ್ಥ ಪ್ರತಿಪತ್ತಿ ಪ್ರಕಾರ ಕಷ್ಟ. ತಸ್ಯಾಂ ಚಿರಾಶಿವಪತಿ ಭವತಿ ನದು ಮುಕ್ತೋ ಕಶ್ಚಿತ್ ಅತಿಶಯ ಸಂಭವೋಸ್ತಿ. ಮುಕ್ತಿಯ ವಿಷಯದಲ್ಲಿ ಮಾತ್ರ ಯಾವೊಂದು ಅತಿಶಯವೂ ಆಗುವುದಕ್ಕೆ ಅವಕಾಶವಿಲ್ಲ. ಯಾವ ಒಂದು ವಿಶೇಷವೂ ಹೆಚ್ಚು ಕಾಲಕ್ಕೂ ಆಗ ಬರೋಲ್ಲ. ಮುಕ್ತಿ ಮಾತ್ರ ಏಕ ಪ್ರಕಾರ, ಏಕರೂಪ. ಆ ಸೇತು ಹಿಮಾಚಲದಲ್ಲಿರ್ತಕ್ಕಂಥವ್ರು ಯಾರಿಗೆ ತತ್ವಜ್ಞಾನ, ಅದು ಪ್ರಪಂಚದೇ ತರ ಅಮೆರಿಕಾ, ರಷ್ಯಾ, ಯಾರು ಅರಬ್ ಕಂಟ್ರಿ, ಯಾರಿಗಾದ್ರು ತತ್ವಜ್ಞಾನ ಆಯಿತು ಅಂದರೆ ಎಲ್ಲರ ಮುಕ್ತಿಯೂ ಒಂದೇ, ಎಲ್ಲರ ಜ್ಞಾನವೂ ಒಂದೇ, ಏನು ವ್ಯತ್ಯಾಸ ಇಲ್ಲ. ವಿದ್ಯಾಭೇದಾಭಾವಿ ಫಲಭೇದ ನಿಯಮಾಭಾವ ಕರ್ಮಫಲ, ಕರ್ಮಫಲದಲ್ಲಿ ಭೇದ ಉಂಟು. ಸೋಮ್ಯಾಗ ಮಾಡಿದವ್ರಿಗೆಲ್ಲ ಎಲ್ಲರಿಗೂ ಒಂದೇ ಫಲ, ಒಂದೇ ಅಷ್ಟೇ ಫಲ. ಸ್ವರ್ಗ ಸಿಕ್ಕಿದ್ರು ಅಲ್ಲೂ ಕೂಡ ಗ್ರೇಡ್ ಇರುತ್ತೆ, ಹೈ ಗ್ರೇಡು, ಮೀಡಿಯಂ ಗ್ರೇಡು, ಮಿಡ್ಲ್ ಗ್ರೇಡು, ಲೋ ಗ್ರೇಡು ಅಂತ ಇರುತ್ತೆ, ಮಧ್ಯಮ ಉತ್ತಮ ಅಧಮ ಅಂತ. ಸ್ವರ್ಗದಲ್ಲೂ ಉಂಟು ಹೆಣ್ಣು ಗರ್ಭನೆ ಆಗೋದು, ಹೆಣ್ಣು ಗರ್ಭ ಲೋಕದಲ್ಲಿ ಇರೋದು, ಪ್ರತಿ ಆಗೋದು. ನಿಮ್ಮ ಸಾಧನಾತಿಶಯದ ಹೆಚ್ಚುಗಾರಿಕೆಯಿಂದ ಫಲ ಹೆಚ್ಚುಗಾರಿಕೆ ಆಗುತ್ತೆ. ಉಪಾಸನೆ ತಾರತಮ್ಯದಿಂದ ಎಲ್ಲರೂ ಹೆಣ್ಣು ಗರ್ಭ ಆಗಲ್ಲ. ಈಗ ಬ್ರಹ್ಮಣ ಸಾತೆ ಸರ್ವೇ ಸಂಪ್ರಾಪ್ತೆ ಪ್ರಸಂಚರಿ ಫಲಸ್ಯಾಂತೆ ಬ್ರಹ್ಮಲೋಕ ನಿವಾಸಿಗಳಿಗೆಲ್ಲರೂ ಬ್ರಹ್ಮ ಕಲಿತಾ ಇರುತ್ತೆ. ಸರ್ವೋ ಬ್ರಹ್ಮೋಪದೇಶ ಮಾಡ್ತಿರ್ತಕ್ಕಂಥ ಯಾವಾಗ ಆಗ ಪ್ರಯಕಾಲ ಬಂದಾಗ ಅಲ್ಲಿ ಯಾರು ಆಗದೇ ಇದ್ದವರು ಇರ್ತಾರೆ ಅಂತ ಆಯಿತು. ಹೀಗೆ ಬ್ರಹ್ಮ ಉಪದೇಶ ಮಾಡಬೇಕು ನಮಗೆ. ಏನಾಯಿತು, ಬ್ರಹ್ಮಲೋಕದಲ್ಲೂ ಎ ಬಿ ಸಿ ಡಿ ಗ್ರೇಡ್ ಉಂಟು. ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡು, ಡಿ ಗ್ರೇಡು. ನಮ್ಮ ಮೂಲಕ ಇದೆಯಲ್ಲ, ಮೋದಿ ಗ್ರೇಡ್ ನಂಬರ್ ಉಂಟು. ಮೋದಿ ದೇಶಕ್ಕೆ ಇದು ಪ್ರಧಾನಿ, ಅಲ್ಲಿರೋ ಮಂತ್ರಿಗಳಿಗೆ ಮೋದಿ ಗ್ರೇಡ್ ಇರಲ್ಲ, ಎಂ ಪಿಗಳಿಗೆ ಮಂತ್ರಿ ಗ್ರೇಡ್ ಇರಲ್ಲ, ಎಮ್ ಎಲ್ ಎಗೆ ಎಂ ಪಿ ಗ್ರೇಡ್ ಇರಲ್ಲ, ಸಾಮಾನ್ಯದ ಕೌನ್ಸಿಲರು ಶಾನ್ಭೋಗ ಅವರಿಗೆ ಎಮ್ ಎಲ್ ಎ ಗ್ರೇಡ್ ಇರಲ್ಲ, ಸಾಮಾನ್ಯ ಪದವಿಗೆ ಈ ಶಾನ್ಭೋಗ ಗ್ರೇಡು, ಕೌನ್ಸಿಲ್ ಗ್ರೇಡು ಅದೇ ಇರಲ್ಲ, ಮುನ್ಸಿಪಾಲ್ಟಿ ಗ್ರೇಡ್ ಇರಲ್ಲ, ಸಾಮಾನ್ಯ ಪ್ರಜೆಗಳಿಗೆ ಸ್ತಂಭರಿಗೆ ಇರಲ್ಲ, ಸ್ತಂಭರಿಗೆ ಸಾಮಾನ್ಯ ಪ್ರಜೆ ಗ್ರೇಡೇ ಇರಲ್ಲ. ಏನು ಮಾಡೋಕ್ಕಾಗಲ್ಲ, ಗ್ರೇಡ್ ಅನ್ನೋದು ಎಲ್ಲ ಕರ್ಮಫಲದಿಂದ ವ್ಯತ್ಯಾಸ ಆಗಿ ಆಗುತ್ತೆ. ಅವರವರ ಕರ್ಮ ಉಪಾಸನೆ ತಾರತಮ್ಯ ಕೊಟ್ಟೇ ಕೊಡುತ್ತೆ.
ಹೀಗೆ ವಿದ್ಯಾಭೇ ವಿದ್ಯಾಭೇದ ಭಾವಾದಪಿ ಭಾವಾದಪಿ ಮತ್ತೆ ಫಲಭೇದ ಭಾವ ಅದೇ ವಿದ್ಯೆಯಲ್ಲಿ ಭೇದವಿಲ್ಲವಾದ್ದರಿಂದಲೂ ಅದರ ಫಲದಲ್ಲೂ ಅದರ ಸ್ವರೂಪದಲ್ಲೂ ಭೇದವಿಲ್ಲ. ವಿದ್ಯಾಸ್ವರೂಪ ಒಂದೇ, ವಿದ್ಯಾ ಫಲವೆಲ್ಲ ಒಂದೇ. ಕರ್ಮ ಫಲದಂತೆ ಇಲ್ಲ ವಿವೇಕದೃಷ್ಟ ಅಂತ. ಯಥಾ ಕರ್ಮಸು ಭೇದಾ ಸಂತಿ ಫಲೇ ಚ ಕರ್ಮ ಫಲೇ ಚ ಭೇದಾ ಭವಂತಿ ಏವಂ ವಿದ್ಯಾಯಾಂ ವಾ ವಿದ್ಯಾ ಫಲೇ ಮುಕ್ತೌ ವಾ ವಿದ್ಯಾ ಫಲೇ ಮುಕ್ತೌ ವಾ ಭೇದಸ್ಯ. ವಿದ್ಯೆಯಲ್ಲೂ ಭೇದ ಇಲ್ಲ, ವಿದ್ಯಾ ಫಲ ಮುಖ್ಯವೂ ಬರಲ್ಲ. ಆದರೆ ಕರ್ಮದಲ್ಲುಂಟು, ಕರ್ಮ ಸ್ವರೂಪದಲ್ಲುಂಟು, ಕರ್ಮ ಫಲದಲ್ಲುಂಟು, ಸಾಧನದಲ್ಲೂ ಉಂಟು. ಅದೇ ಕರ್ಮವತು ಅಂದರು, ಕರ್ಮಫಲವತು. ಕರ್ಮಫಲದಂತೆಯೇ ವಿದ್ಯಾಭೇದ ಭಾವಾದ ವಿದ್ಯಾಭೇದ ಫಲಭೇದದ ನಿಯಮವಿಲ್ಲ. ನಹಿ ಮುಕ್ತಿ ಸಾಧನ ಭೂತಾಯ ವಿದ್ಯಾ ಇದೆಯಾ ಹಾಕೊಳ್ಳಿ. ಕರ್ಮಣಾಮಿವ ಭೇದೋಸ್ತಿ, ಕರ್ಮಗಳಿಗೆ ಯಾವ ರೀತಿ ಭೇದವಿದೆಯೋ ಮುಕ್ತಿಗೆ ಸಾಧನವಾಗಿರ್ತಕ್ಕಂಥ ವಿದ್ಯೆಯಲ್ಲಿ ಭೇದವಿಲ್ಲ. ವಿದ್ಯಾ ಸಾಧನ ಭೇದ ಇದೆ. ವಿದ್ಯೋತ್ಪತ್ತಿ ಆಗುವುದರಲ್ಲಿ ಬೇಗ ಲೇಟು ಅಂತ ಉಂಟು. ವಿದ್ಯಾ ಸಾಧನ ಭೇದ, ವಿದ್ಯೋತ್ಪತ್ತಿ ಆದಮೇಲೆ ಜ್ಞಾನದಲ್ಲಾಗಲಿ ಜ್ಞಾನ ಫಲವಾದ ಮೋಕ್ಷದಲ್ಲಾಗಲಿ ಭೇದವಿದೆ. ಕರ್ಮದ ಸ್ವರೂಪದಲ್ಲೂ ಭೇದ ಇದೆ, ಕರ್ಮ ಸಾಧನೂ ಭೇದ ಇದೆ, ಕರ್ಮ ಫಲದಲ್ಲೂ ಭೇದ ಇದೆ, ಎಲ್ಲವೂ ಭೇದ ಇದೆ. ಅದು ಭೇದವನ್ನು ಆಶಿಸ್ಕೊಂಡು ಬಿಡ್ಕೊಂಡಿರೋದು ಕರ್ಮ. ಎಲ್ಲ ಕಾಲದಲ್ಲೂ ಕರ್ಮಕ್ಕೆ ಭೇದವೇ ಆಧಾರ. ವಿದ್ಯಾ ಯಜ್ಞಿ ಭೇದವನ್ನು ಆಶ್ರಯಿಸಿಕೊಂಡು ವಿದ್ಯೋತ್ಪತ್ತಿ ಆಗುವುದಾದರೂ ವಿದ್ಯೋತ್ಪತ್ತಿ ಆಗುತ್ತಲೇ ಭೇದವನ್ನೆಲ್ಲ ಅಳಿಸಿಬಿಟ್ಟು ತನ್ನಲ್ಲೂ ಭೇದವಿಲ್ಲ ಅಂತಾಗಿ ತನ್ನ ಫಲವಾದ ಮೋಕ್ಷದಲ್ಲೂ ಭೇದವಿಲ್ಲ ಅಂತ ಮಾಡುತ್ತೆ. ಅದು ವಿಶೇಷ ವಿದ್ಯೆಯಲ್ಲಿ. ಸಗುಣಾಸುತು ವಿದ್ಯಾಸು ಮನೋಮಯ ಪ್ರಾಣ ಶರೀರ ಇತ್ಯಾದ್ಯಾಸು ಗುಣಾವಾಪೋದ್ವಾಪವಶಾತ್ ಗುಣ ಅವಾಪ ಭೇದೋಪಪತ್ತೌ ಸತ್ಯಾಂ ಉಪಪದ್ಯತೆ ಯಥಾ ಸ್ವಂ ಫಲಭೇದ ನಿಯಮ ಕರ್ಮಫಲವತ್. ಇದು ಸಗುಣ ವಿದ್ಯೆ ಅಲ್ಲೇ, ಅದು ಬ್ರಹ್ಮವಿದ್ಯೆಯೇ. ಅದಿತ್ವ ಬ್ರಹ್ಮ, ಮನೋಬ್ರಹ್ಮ, ವಿದ್ಯುತ್ ಬ್ರಹ್ಮ, ಪ್ರಾಣೋಬ್ರಹ್ಮ, ಧರ್ಮ ಬ್ರಹ್ಮ ಆದರೂ ಕೂಡ ಅದು ಸಗುಣೋಪಾಸನೆ. ಅದು ಸಗುಣೋಪಾಸನೆ ಅಂದರೆ ಸಗುಣ ವಿದ್ಯೆ, ಸಗುಣ ರೂಪವಾದ ಬ್ರಹ್ಮವನ್ನು ವಿಷಯ ಮಾಡಿಕೊಂಡಂಥ ವಿದ್ಯೆಯನ್ನು ಉಪಾಸನಾ ವಿದ್ಯೆ ಅಲ್ಲಾದರೂ ಅಲ್ಲಿ ಮನೋಮಯ ಪ್ರಾಣಿ ಶಾಂಡಿಲ್ಯ ವಿದ್ಯೆ. ಅದು ಆ ವಿದ್ಯೆಯಲ್ಲಿ ಗುಣಗಳನ್ನು ಹಾಕ್ಕೊಳ್ಳೋದು, ಆ ಉದ್ವಾಪ ತೆಗೆದು ಹಾಕೋದು, ವ್ಯತ್ಯಾಸ ಇದೆ. ಶಾಂಡಿಲ್ಯ ವಿದ್ಯೆ ಗುಣಗಳೇ ಒಂದು ರೀತಿ ಇರುತ್ತೆ, ವೈಶಾಲ ವಿದ್ಯೆ ಗುಣಗಳೇ ಒಂದು ರೀತಿ ಇರುತ್ತೆ, ಪ್ರಾಣೋಪಾಸನ ಗುಣಗಳೇ ಒಂದು ರೀತಿ ಇರುತ್ತೆ, ಆಮೇಲೆ ಬೇರೆ ಉಪಾಸನೆ ದಾರೋಪಾಸನ ಗುಣಗಳೇ ಬೇರೆ ರೀತಿ ಇರುತ್ತೆ. ಗುಣಗಳನ್ನು ಸೇರಿಸ್ಕೋದು, ಗುಣಗಳನ್ನು ತೆಗೆಯೋದು ಅನ್ನೋದು ಉಂಟೆ ಉಂಟು. ಇಲ್ಲಿ ಆ ಗುಣಗಳು ಬರಲ್ಲ, ಇಲ್ಲಿ ಈ ಗುಣಗಳು ಬರುತ್ತೆ, ಈ ಗುಣಗಳೊಂದಿಗೆ ಸೇರಿಸ್ಕೋಬೇಕು, ಆ ಗುಣಗಳೊಂದಿಗೆ ಸೇರಿಸ್ಕೋಬಾರ್ದು, ಎಲ್ಲ ನಿಯಮ ಉಂಟು. ಆವಾಪ ಅಂದರೆ ಹಾಕ್ಕೊಳ್ಳೋದು, ಉದ್ವಾಪ ಅಂದರೆ ತೆಗೆ ಹಾಕೋದು. ಈ ಕರ್ಮದಲ್ಲಿ ಹೇಗೆ ಬೇರೆ ಬೇರೆ ಅಂಗಗಳನ್ನು ಹಾಕ್ಕೊಳ್ಳೋದು, ಕೆಲವೊಂದು ತೆಗೆದುಹಾಕೋದು. ನಸಾಮಿ ಧೀರಿ ಧನ್ವಾ ನ ಪ್ರಯಾಜ ಇಜುಂಜು ನಾನು ಯಾಜ. ಅದು ಪಿಂಡಪದಿ ಯಜ್ಞದಲ್ಲಿ ಸಾಮಿಧೇನಿ ಇಲ್ಲ, ಪ್ರಯಾಜ ಇಲ್ಲ, ಅನ್ನ ಉದ್ವಾಪ ಉಂಟು. ಕಿರಿಕೆಲ್ಲ ಹಾಕೋತಾರೆ, ಸಾಮಿಲ್ಲ ಹಾಕೋತಾರೆ. ಆವಾಪೋದ್ವಾಪ ಅಂತ ಅದಕ್ಕೆ ಮೀಮಾಂಸಾ ಶಾಸ್ತ್ರದ ಟೆಕ್ನಿಕಲ್ ವರ್ಡು, ಹಾಕ್ಕೊಳ್ಳೋದು ತೆಗೆದುಹಾಕೋದು ಅಂತ. ಸಗುಣ ವಿದ್ಯೆಯಲ್ಲಿ ಅಂದರೆ ಉಪಾಸನೆಯಲ್ಲಿ ಮನೋಮಯ ಪ್ರಾಣಿಸಿದ ಎಂಬುದಾಗಿ ಈ ರೀತಿಯಾಗಿರ್ತಕ್ಕಂಥ ಉಪಾಸನೆಗಳಲ್ಲಿ ಗುಣಗಳನ್ನು ಅಂದರೆ ಉಪಾಸದೇವರಿಗೆ ಸಂಬಂಧಪಟ್ಟ ಗುಣಗಳನ್ನು ಹಾಕ್ಕೊಳ್ಳೋದು ತೆಗೆದುಹಾಕೋದು ಅನ್ನುವಂಥ ಭೇದವು ಹೊಂದುತ್ತಿರುವಾಗ ಇವತ್ತು ಸತ್ಯಾಂ ಅಲ್ಲಿ ಹೊಂದುತ್ತದೆ. ಫಲಭೇದ ನಿಯಮ ಯಥಾಸ್ತ್ರ ಉಪಯೋಗಿಸಿದೆ. ಫಲಭೇದ ನಿಯಮವೂ ಕೂಡ ಶಾಂಡಿಲ್ಯ ವಿದ್ಯೆ ಉಪಾಸನೆ ಮಾಡುವವರಿಗೆಲ್ಲ ಒಂದೇ ಫಲ ಅನ್ನೋಕ್ಕಾಗಲ್ಲ. 100 ಜನ ಶಾಂಡಿಲ್ಯ ವಿದ್ಯೆ ಉಪಾಸನೆ ಮಾಡಿದರೆ 100 ಜನಕ್ಕೂ 100 ಥರ ಫಲ ಆಗುತ್ತೆ. ಹಾಗೆ ಅವರ ಶ್ರದ್ಧೆ, ಅವರ ಏಕಾಗ್ರತೆ, ಅವರ ಭಕ್ತಿ, ಅವರು ಮಾಡುವಂತಹ ಹೊತ್ತು ಸಮಯ ಎಷ್ಟು ಹೊತ್ತು ಮಾಡೋದು ಎಲ್ಲ ಕೌಂಟಿಂಗ್ ಬರುತ್ತೆ. ಕಾಲ, ದೇಶ, ನಿಯಮ, ಆಹಾರ, ಆಚಾರ, ವಿಚಾರ ಎಲ್ಲ ಕೊಟ್ಟಿಗೆ ಬರುತ್ತೆ, ನಡವಳಿಕೆ ಎಲ್ಲ ಕೊಟ್ಟಿಗೆ ಬರುತ್ತೆ. ಹಾಗಾಗಿ ಅದರ ಭೇದವನ್ನು ಇದು ಮಾಡೋಕ್ಕೆ ಆಗಲ್ಲ. ಇಷ್ಟೇ ಭೇದ, ಹೀಗೇ ಭೇದ ಅಂತ ನಮ್ಮ ಫಲ ಹೇಳ್ತಾರೆ. ವ್ಯತ್ಯಾಸ ಉಂಟು ಹೇಳ್ಬೋದೇ ಹೊತ್ತು ಎಷ್ಟು ವ್ಯತ್ಯಾಸ ಏನು ವ್ಯತ್ಯಾಸ ಅದನ್ನೇ ಹೇಳ್ತಾರೆ.
ಫಲಭೇದ ನಿಯಮವು ಕರ್ಮಫಲದಂತೆ ಉಂಟು. ಕರ್ಮಫಲ ಹೇಗೆ? ಸಂಧ್ಯಾನೆ ಮಾಡಲಿ ಅಥವಾ ಅಗ್ನಿಕಾರ್ಯ ಮಾಡಲಿ, ವೇದಾರ್ಜನ ಮಾಡಲಿ, ಅಗ್ನಿಹೋತ್ರ ಕರ್ಮ ಮಾಡಲಿ, ಎಲ್ಲದರಲ್ಲೂ ವ್ಯತ್ಯಾಸ. 100 ಜನ ಅಗ್ನಿಹೋತ್ರ ಮಾಡಿದ್ರೆ 100 ಸಲ ಫಲವೇ. ಏನು ಕರ್ಮಫಲದಂತೆ ಫಲಭೇದ ನಿಯಮ ಅದು ಹೊಂದತ್ತೆ. ತಥಾಚ ಲಿಂಗ ದರ್ಶನ ಯಥಾ ಯಶೋಪಾಸತೆ ತದೇವ ಭವತಿ ತದೇವ ಭವತಿ ಇದಿ. ಇದಕ್ಕೂ ಅದು ಬರ್ತದೆ ನೋಡಿ, ಎಷ್ಟು ಇದಕ್ಕಿದೆ ಈ ವಾಕ್ಯದ ಉದಾಹರಣೆ ಕೊಡ್ತಾರೆ ಅಂತ. ಈ ವಾಕ್ಯನ ಯಾವ್ಯಾವ ರೀತಿಯಿಂದ ಪರಮಾತ್ಮ ಉಪಾಸನೆ ಮಾಡಿದ್ರು ಪರಮಾತ್ಮನ ಉಪಾಸನೆ ಆಗುತ್ತೆ ಅಂತ ಹೇಳಿ ಆ ಫಲ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಇಲ್ಲಿಕ್ಕೂ ಉದಾಹರಣೆ ಕೊಡ್ತಾ ಇದ್ದಾರೆ. ಇದಕ್ಕೆ ಭೇದ ಉಂಟು ಅದಕ್ಕೆ. ಹಾ, ಕರ್ಮಫಲದಂತೆ ಉಪಾಸನೆಯಲ್ಲಿ ಭೇದ ಉಂಟು ಅಂತ ಉದಾಹರಣೆ ಕೊಡ್ತಾ ಇದ್ದಾರೆ. ಲಿಂಗ ಗುರುತು ಯಾವ್ಯಾವ ರೀತಿಯಿಂದ ಉಪಾಸನೆ ಮಾಡ್ತಾರೋ ಹಾಗಾಗಿ ಅವರು ಫಲವಾಗುತ್ತೆ, ಅಷ್ಟೇ ಫಲವಾಗುತ್ತೆ, ಆಯಾ ಪ್ರಕಾರವಾಗಿ ಫಲವಾಗುತ್ತೆ ಅಂತ ಅದಕ್ಕೂ ಉದಾಹರಣೆ ಕೊಟ್ಟರು. ಆದರೆ ಪರಮಾತ್ಮನ ಹೇಗೆ ಬೇಕಾದ ಉಪಾಸನೆ ಮಾಡ್ಬೋದು ಅನ್ನೋದಕ್ಕೂ ಉದಾಹರಣೆ ಕೊಡ್ತಾರೆ. ಪರಮಾತ್ಮನ ಬಲೋಬಾದ ಉಪಾಸನೆ ಮಾಡ್ಬೋದು, ಆ ಇಚ್ಛಾರ್ಥ ಉಪಾಸನೆ ಮಾಡ್ಬೋದು, ವಿದ್ಯುತ್ ಉಪಾಸನೆ ಮಾಡ್ಬೋದು ಅನ್ನೋಕ್ಕೂ ಉದಾಹರಣೆ ಕೊಡ್ತಾರೆ. ಶ್ಲೋಕ ನಾವು ಅದು ಗಮನಿಸಬೇಕು. ಆಚಾರ್ಯರು ಎಷ್ಟರ್ಥದಲ್ಲಿ ಒಂದು ಶ್ರುತಿಯನ್ನು ಉದಾಹರಣೆ ಕೊಡ್ತಾರೆ ಅಂತ. ನೈವಂ ದುರ್ಗುಣಾಯಾಮ್ ವಿದ್ಯಾಯಾಮ್ ನೈವಂ ದುರ್ಗುಣಾಯಾಮ್ ವಿದ್ಯಾಯಾಮ್ ಗುಣಾಹವ ಒಂದು ನೇತಿ ನೇತಿ ಅಶಬ್ದ ಮಸ್ತು ಸ್ಪರ್ಶ ಮಸ್ತು ಅದ್ರಲ್ಲಿ ಏನು ಭಾವನೆ ಮಾಡ್ತೀರಾ? ಗುಣವೇ ಇಲ್ಲ, ಗುಣ ಕಿತ್ತಾಕೋದೇ ಅಲ್ಲಿ ಕೆಲಸ. ನಿರ್ಗುಣ ವಿದ್ಯೆಯಲ್ಲಿ ಗುಣವೇ ಇಲ್ಲವಾದ್ದರಿಂದ ಆ ರೀತಿಯಾಗಿ ಫಲಭೇದ ನಿಯಮವು ಬರುವುದಿಲ್ಲ. ಉಪಾಸನೆಗೆ ಕರ್ಮಕ್ಕೆ ಹೇಗೆ ಬರುತ್ತೋ ಅದಕ್ಕೆ ನಿರ್ಗುಣ ವಿದ್ಯೆಯಲ್ಲಿ ಫಲಭೇದದ ಒಂದು ತಾರತಮ್ಯ ಇಲ್ಲ, ಜಾಸ್ತಿ ಇರುವುದಿಲ್ಲ. ತಥಾಚ ಸ್ಮೃತಿ ನಹಿ ಗತಿರತಿ ಕಾಸ್ತಿ ಕಿಂಚಿತ್ ಕಸ್ಯಚಿದ್ ಸತಿ ಗುಣೇ ಪ್ರವದನ್ ಚತುಲ್ಯತಾ. ಎಂತೆಂತ ಶ್ಲೋಕ ಹುಡ್ಕೊಂಡಿದ್ದಾರೆ ಶಂಕರಾಚಾರ್ಯರು? ಮುಖ್ಯದ ಬಗ್ಗೆ ಶ್ಲೋಕ ಇದೆ ಅಂತ ಇದು ಹುಡ್ಕೊಂಡಿದ್ದಾರೆ. ಏನು ಗತಿಯಲ್ಲಿ ಅಧಿಕಾರ ಅನ್ನೋದಿಲ್ಲ, ಮುಕ್ತಿಯ ಗತಿಯಲ್ಲಿ ಅಧಿಕಾರ ಅನ್ನೋದಿಲ್ಲ. ಯಾಕಂದರೆ ಸತಿ ಗುಣೇ ಗುಣವಿದ್ದಾಗ್ತಾನೆ ಅತುಲ್ಯತಾಂ ಪ್ರಬದಂತಿ. ಗುಣವಿದ್ದು ಸ್ಥಾನಭೇದವಿದ್ದು ಸಾತಿಶಯಾತಿಶಯವಿದ್ದರೆ ಅಲ್ಲಿ ಗತಿ ತಾರತಮ್ಯ ಎಲ್ಲ ಹೇಳ್ತಾರೆ. ಇಲ್ಲಿ ಸ್ವರೂಪ ಹೋಗೋದೇ ಇಲ್ಲ, ಪಡೆಯೋದೇ ಇಲ್ಲ, ತಾನೇ ಆಗಿರೋದು. ಅಲ್ಲಿ ಗತಿಯೂ ಇಲ್ಲ, ಅಲ್ಲಿ ಹೆಚ್ಚು ಕಮ್ಮಿ ಇರೋದೂ ಇಲ್ಲ. ಈ ಗತಿ ಅಧಿಕಾ ಗತಿ ನಾಸ್ತಿ. ಪಂಡಿತ ಪ್ರವದಂತಿ ಅತುಲ್ಯತ ಪ್ರವದಂತಿ ಕೊತ್ರ ಗುಣಸತಿ. ಗುಣವಿದ್ದರೆ ಅದು ಆ ಗುಣತಕ್ಕಾಗಿಯೇ ಫಲವಾಗುತ್ತೆ ಅಂತ ಹೇಳಿ ಸಮಾನವಲ್ಲ ಅಂತ ಹೇಳ್ತಾರೆ. ಗುಣವಿಲ್ಲದೇ ಇರೋ ಜಾಗದಲ್ಲಿ ಅಲ್ಲಿ ಯಾವ ವಿಶೇಷವನ್ನು ಹೇಳುವುದಿಲ್ಲ. ನ ಪ್ರವದಂತಿ ಅಂತ ಅಲ್ಲಿ ನಹಿ ಅನ್ನೋದನ್ನ ಅಧಿಕ ಗತಿ ನಾಸ್ತಿ ಅಂತ ಒಂದು ಅರ್ಥ ಮಾಡ್ಬೋದು. ಗುಣೇ ಸತಿ ಅತುಲ್ಯತಾಂ ಪ್ರವದಂತಿ ಅಸತಿ ಚ ನ ಪ್ರವದಂತಿ ಇತಿ ಪುನಃ ಅನ್ನೋ ಕರ್ತವ್ಯ. ಗುಣವೇ ಇಲ್ಲವಾದರೆ ಅತುಲ್ಯತ ಏನು ಹೇಳೋದಿಲ್ಲ. ಗುಣವಿದ್ದರೆ ಅಲ್ಲಿ ಅತುಲ್ಯತೆ ಬಂದೇ ಬರ, ಸಮಾನತೆ ಇಲ್ಲ. ಆದರೆ ಇಲ್ಲಿ ಗತಿ ಅನ್ನೋದೇ ಇಲ್ಲ. ಆತ್ಮವಿದ್ಯೆಯಲ್ಲಿ ಹೋಗೋದು ಪಡೆದು ಅನ್ನೋದಿಲ್ಲ. ಏನು ಶಕುನೀನಾಂ ಇವಾಕಾಶೆ ಯಥಾ ವಾರಿಚರಸ್ಯತ ಪದಂ ಯಥಾ ನ ವಿಂದೇತ ತಥಾ ಜ್ಞಾನವತಾಂಗತಿ. ಆಕಾಶದ ಹಾರೋ ಹಕ್ಕಿ ಹೆಜ್ಜೆ ಹೇಗೆ ಗೊತ್ತಾಗೋ, ನೀರಲ್ಲಿ ಮೀನುಗಳು ನೀರಲ್ಲಿ ಓಡಾಡ್ತದೆ ಅದರ ಅದರ ಹೆಜ್ಜೆ ಗುರುತು ಏನು ಬರಲ್ವೋ, ತತ್ವಜ್ಞಾನ ಹೇಗೆ ಮೋಕ್ಷ ಹೊಂದಿದ್ರು ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಹೊಂದೋದಲ್ಲ, ಪಡೆಯೋದಲ್ಲ, ಆಗೋದಲ್ಲ, ಬರೆಯೋದಲ್ಲ, ಸ್ವರೂಪ ಬಿಟ್ಟು ಉಳಿಯೋದೆ ಎಲ್ಲ ಅನಾತ್ಮನ ಬಿಟ್ಟು ಕೇವಲವಾದ ಸ್ವರೂಪದಿಂದ ಮೇಲೆ ನಿಲ್ಲೋದೇ ಮುಕ್ತಿ ಮೋಕ್ಷ. ಆ ತಿಳ್ಕೊಳ್ಳೋದು ಜ್ಞಾನ, ಆ ಜ್ಞಾನವಾಗುತ್ತಲೇ ಮುಕ್ತನಾಗ್ತಾನೆ. ತದವಸ್ಥಾವಸತೆ ತದವಸ್ಥಾವಸತೆ ರೀತಿ ಪದಾಭ್ಯಾಸೋ ಅಧ್ಯಾಯ ಸಮಾಪ್ತಿ ಜ್ಯೋತಯತಿ. ಸೂತ್ರಾಭ್ಯಾಸ ಇಲ್ಲ. ಏವ ಮುಕ್ತಿ ಫಲ ನಿಯಮ ಅಷ್ಟು ಸೂತ್ರ ಇದೆ. ತದವಸ್ಥಾವಸತೆ ಒಂದು ಮಾತ್ರ ಪದ, ಆ ಪದವನ್ನು ಮತ್ತೆ ರಿಪೀಟ್ ಮಾಡಿದರು.
ಒಂದು ಪದವನ್ನು ರಿಪೀಟ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿಗೆ ಅಧ್ಯಾಯ ಮುಗಿಯಿತು ಎಂಬುದನ್ನು ಸೂಚಿಸುತ್ತಾರೆ ಸೂತ್ರಕಾರರು ಬಾಲರಾಯಣಾಚಾರ್ಯರು. ಇಲ್ಲಿಗೆ ಮೂರನೇ ಅಧ್ಯಾಯ ಮುಗಿದೋಯ್ತು ಅಂತ ಹೇಳಿ ಧರ್ಮಸ್ಥಾವಧಿ ಧರ್ಮಸ್ಥಾವಧಿ ಎಂದು ಎರಡು ಸಲ ಪದಾಭ್ಯಾಸವನ್ನು ಮಾಡುತ್ತಾ ಮೂರನೇ ಅಧ್ಯಾಯ ಮುಗಿದು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ನಾಲ್ಕನೇ ಅಧ್ಯಾಯ ತೃತೀಯ ಅಧ್ಯಾಯ ಪರಾಪರಾಸು ವಿದ್ಯಾಸು ಸಾಧನಾಶ್ರಯ ವಿಚಾರ ಪ್ರಾಯೇಣ ಅತ್ಯಗಾತ್ ಅತ್ಯಗಾತ್ ಏ ಪ್ರಯೋಗ ಅತ್ಯಗಾತ್. ಮೂರನೇ ಅಧ್ಯಾಯದಲ್ಲಿ ಒಟ್ಟು ನಾಲ್ಕು ಪಾದ ತೆಗೆದುಕೊಂಡು ವಿಷಯ ಮಾಡಿದ್ದಾರೆ ಮೂರನೇ ಅಧ್ಯಾಯ ನಾಲ್ಕು ಪಾದಗಳು. ಅಲ್ಲಿ ಪರಾಪರ ವಿದ್ಯೆ ವಿಚಾರ ಅಲ್ಲಿ ಗುಣಬಹಾರ ಉಂಟಾ ಇಲ್ವಾ ಅಂತ ಮೂರನೇ ಅಧ್ಯಾಯ. ನಾಲ್ಕನೇ ಅಧ್ಯಾಯದಲ್ಲಿ ಹೆಚ್ಚು ಕಮ್ಮಿ ಉಂಟಾ ಫಲ. ಪರಾಪರ ವಿದ್ಯಾ ಅಂತೇಳಿ ವಿದ್ಯೆಗಳಲ್ಲಿ ಇರತಕ್ಕಂತಹ ಸಾಧನವನ್ನು ಆಶ್ರಯಿಸಿಕೊಂಡಂತಹ ವಿಚಾರಗಳು. ಇದಕ್ಕೆ ಪರವಿದ್ಯೆಗೆ ಏನು ಸಾಧನಗಳು ಅಂತ ಅಪರವಿದ್ಯೆಗೆ ಆದರೆ ಗೃಹಗಳು ಬೇಕಾಶಕ್ಕೆ ಬಂದಿಲ್ಲ. ಇಲ್ಲೂ ಸರ್ವಾಪೇಕ್ಷಾದ ಯಜ್ಞಾಶ್ರಯ ಶೌದು ಅನಾವಿಷ್ಕರು ಸರ್ವಾಪೇಕ್ಷ ಯಜ್ಞಾಶ್ರಯ ಶೌದು ಆಮೇಲೆ ಅನೇಕ ಸಾಧನೆ ಹೇಳಿದ್ರಲ್ಲ ಸೂತ್ರದಲ್ಲ ಸಹಕಾರಿ ಎಂದ ವಿಧಿ ಪ್ರಕ್ರಿಯೆ ಸ್ವಾಮಿನ ಪರಿಷತ್ತು ಅಂತ ಐಹಿಕ ಭೀತತ್ವಾಚ ಆಶ್ರಮ ಕರ್ಮಾಪಿ ಅವುಗಳು ಆಶ್ರಮ ಕರ್ಮಗಳು ಸಹಕಾರಿತ್ತೆ ಅಂತ ವಿಜ್ಞಾನ ಶ್ರುತಿಯ ಶ್ರೋತ ಆಯ್ತಲ್ಲ ವಿಧತ್ವಾಚ ಆಶ್ರಮ ಕರ್ಮಾಪಿ ಅಂತ ಹೇಳಿ ಆತ್ಮಜ್ಞಾನಕ್ಕೆ ಸಾಧನವನ್ನು ಉಪಾಸನೆ ಎಂಬ ಸಾಧನವನ್ನು ಅನೇಕ ವಿಚಾರ ಸಗುಣ ವಿದ್ಯೆಗೆ ಸಂಬಂಧಪಟ್ಟ ಮತ್ತು ಅಪರಾಸು ಪರಾಸು ಅಪರಾಸು ಅಂದರೆ ಸಗುಣ ವಿದ್ಯೆ ಅಪರಬ್ರಹ್ಮ ಅಪರಾಸು ವಿದ್ಯಾಸು ಪರಾಸು ವಿದ್ಯಾಸು ಅಪರವಿದ್ಯೆ ಅಂದರೆ ಸಗುಣ ವಿದ್ಯೆ ಪರವಿದ್ಯೆ ಅಂದರೆ ನಿರ್ಗುಣ ವಿದ್ಯೆ. ಇವುಗಳಲ್ಲಿ ಇರ್ತಕ್ಕಂತಹ ಸಾಧನವನ್ನು ಆಶ್ರಯಿಸಿಕೊಂಡ ವಿಚಾರವನ್ನು ಬಲಮಟ್ಟಿಗೆ ಯಾಕೆ ನಿರ್ಸಭ ಇದೆ ಇಲ್ಲಿ ಹೇಳ್ತಾರೆ ಯಾಕಂದ್ರೆ ಪ್ರಾಯಣ ಅಂತ ಬಲಮಟ್ಟಿಗೆ ಆ ವಿಚಾರ ಮುಗಿದಂಗೆ ಆಯಿತು 90%. ಅಥೇಹ ಚತುರ್ಥೇ ಫಲಾಶ್ರಯ ಆಗಮಿಷ್ಯತಿ ಪ್ರಸಂಗಾಗತಂ ಚಿಂತಿಷ್ಯತೆ. ಇನ್ನು ಈ ನಾಲ್ಕನೇ ಅಧ್ಯಾಯದಲ್ಲಿ ಫಲ ವಿಷಯವಾದ ವಿಚಾರ ಬರುತ್ತೆ. ಫಲ ವಿಷಯದಲ್ಲಿ ಇದು ಎಷ್ಟು ಸಲ ಆವೃತ್ತಿ ಮಾಡಬೇಕಾ ಬೇಡವಾ, ವಾಕ್ಯಾರ್ಥವನ್ನು ಒಂದೇ ಸಲಕ್ಕೆ ಆಗತ್ತಾ ಆವೃತ್ತಿ ಮಾಡಬೇಕಾ ಬೇಡವಾ ಇತ್ಯಾದಿ ಫಲಾಶಯವಾಗಿರ್ತಕ್ಕಂಥ ವಿಚಾರವು ನಾಲ್ಕನೇ ಅಧ್ಯಾಯದಲ್ಲಿ ಬರುತ್ತೆ. ಪ್ರಸಂಗದಿಂದ ಇನ್ನು ಬೇರೆ ವಿಚಾರವನ್ನು ಕೂಡ ಚರ್ಚೆ ಮಾಡ್ತಾರೆ. ಅಚ್ಚಿರಾಜ ಮಾರ್ಗಗಳ ವಿಚಾರ ಮಾರ್ಗ ಗತಿ ವಿಚಾರ ಆ ಗತಿ ದೇವತೆಗೆ ಹೋಗ್ತಾ ಏನು ಅಂತ ವಿಚಾರ ಅದು ಪ್ರಸಂಗದಲ್ಲಿ ಬರುವಂತಹ ಕೆಲವು ವಿಚಾರ ಅವುಗಳನ್ನು ಕೂಡ ಚರ್ಚೆ ಮಾಡ್ತಾರೆ. ಪ್ರಥಮಂತಾವತ್ ಕತಿಭಿಶ್ಚಿತ್ ಅಧಿಕರಣೈಹಿ ಕತಿಭಿಶ್ಚಿತ್ ಭೀ ಇಲ್ಲ ಕೈಶ್ಚಿತ್ ಭೀ ಮಾಡಿದ ಕೈಶ್ಚಿತ್ ಭೀ ವಾಕ್ಯ ಇಲ್ಲ ಕೈಶ್ಚಿತ್ ವಾಕ್ಯ ಕತಿಭಿಶ್ಚಿತ್ ಅಧಿಕರಣೈ ಕತಿ ಭೀ ಉಂಟು ಚಿತ್ತಿಗಿಲ್ಲ ಭೀ ಹನುಮಂತ ಕತಿಭಿಶ್ಚಿತ್ ಅಧಿಕರಣೈ ಸಾಧನಾಶ್ರಯ ವಿಚಾರ ಶೇಷಮೇವ ಅನುಸರಾಮ ಹಾಗಾದರೆ ನಾಲ್ಕನೇ ಅಧ್ಯಾಯ ಮುಂಚೆ ಏನು ಮಾಡ್ತೀರಾ ಅಂದರೆ ಮೊಟ್ಟ ಮೊದಲಾಗಿ ಕೆಲವು ಅಧಿಕರಣಗಳಿಂದ ಒಂದು ಎರಡು ಮೂರು ಅಧಿಕರಣಗಳಿಂದ ನಾವೇನು ಮಾಡ್ತೀವಿ ಸಾಧನವನ್ನೇ ಆಶ್ರಯಿಸಿಕೊಂಡಂಥ ವಿಚಾರವನ್ನೇ ಮುಂದುವರಿಸ್ತೀವಿ. ಇದುವರೆಗೆ ಹೇಗೆ ಮೂರನೇ ಅಧ್ಯಾಯದ ನಾಲ್ಕನೇ ಪಾದದಲ್ಲಿ ಸಾಧನವನ್ನು ಆಶ್ರಯಿಸಿಕೊಂಡು ವಿಚಾರವನ್ನು ಹೇಳ್ಕೊಂಡು ಬಂದವೋ ಅದೇ ರೀತಿ ಇನ್ನೂ ಕೆಲವು ಅಧಿಕರಣಗಳಿಂದ ಸಾಧನವನ್ನು ಆಶ್ರಯಿಸಿದ ವಿಚಾರವನ್ನು ಮುಂದುವರಿಸ್ತೀವಿ ಎಂದರು. ವಿಚಾರಮೇ ಅನುಸರಾಮ ಓಂ ಆವೃತ್ತಿ ಅಸಕೃಪದೇಶ ಆವೃತ್ತಿ ಮಾಡಬೇಕಾ ಬೇಡ ಅಂತ ಬ್ರಹ್ಮಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಬ್ರಹ್ಮಜ್ಞಾನಿಕ ವಾಕ್ಯವನ್ನು ತತ್ವಪಿಸಿ ವಾಕ್ಯವನ್ನು ಒಂದ್ಸಲ ಕೇಳಿದ್ರೆ ಸಾಕ ತತ್ವಪಿಸಿ ವಾಕ್ಯವನ್ನು ಪದೇ ಪದೇ ಕೇಳ್ತಾ ಇರಬೇಕಾ ಅಂತ
ಪ್ರಶ್ನೆ. ಅದಕ್ಕೆ ಸೂತ್ರಕಾರರು ಇಲ್ಲ ಅಂದ್ರೆ ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಅಂದರು. ಯಾಕಂದ್ರೆ 9000 ಉಪದೇಶ ಮಾಡಿದ್ರು ಇಲ್ಲೇ ಗೊತ್ತಾಗತ್ತೆ ಅಂದರು. ಅಲ್ರಿ ಅವನ್ ದೊಡ್ಡ ಅವ್ನು 9000 ಬೇಕಾಯ್ತು, ಒಂದೇ ತಿಳ್ಕೊಂಡವನೀಗ ಒಂದೇ ಸಲ ತಗೊಂಡು ವಿಷಯ ತಗೊಂಡಿದ್ದ ನಾವು ನಾವು ಮಂದ ಮಧ್ಯಮ ಅಧಿಕಾರಿ ಅನ್ಕೊಂಡು ಚರ್ಚೆ ಮಾಡ್ತೇವೆ. ಅವೇ ಕೇಶ ಪುರುಷ ಧೌರೇಯಾಣ ಸಗುರುತ್ತಮೇವ ಬ್ರಹ್ಮಾತ್ಮತ್ತಂತೆ ವರ್ತು ಶಕ್ತಿ ಆದರು ತಂಪ್ರ ಅನರ್ಥಕ್ಕೆ ಇಷ್ಟಮೇವ ಆದರು. ಪುರುಷ ಧೌರೇಯ ಪುರುಷ ಧುರೀಣ ಅವನಿಗೆ ಒಂದು ಸಲಕ್ಕೆ ಆತ್ಮಜ್ಞಾನವಾಗುವುದಾದ್ರೆ ನಾನು ಅವನಿಗೆ ಆವರ್ತಿ ಬೇಕು ಅಂದನಲ್ಲ. ಆದರೆ ಎಲ್ಲರೇ ಅಂತ ಎಷ್ಟು ಜನ ಇದ್ದಾರೆ, 99.99% ಎಲ್ಲರೂ ಮಂದ ಮಧ್ಯಮ ಅಧಿಕಾರಿ. ಇಷ್ಟು 5 ವರ್ಷ 8 ವರ್ಷ 10 ವರ್ಷ 20 ವರ್ಷದಿಂದ ವೇದಾಂತ ಓದಿದ್ರು ಅಲ್ಲೇ ನೀವು ಇದ್ರೆ ನನ್ನ ಮಟ್ಟ ಏನು ಯೋಚನೆ ಮಾಡೋ, ಏನು ಮುಂದೆ ಇಂಚು ಮುಂದಕ್ಕೆ ಹೋಗಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಸಂಸ್ಕಾರ ಸಾಲದು ಆವೃತ್ತಿ ಅಂತಂದರೆ ವಾಕ್ಯದ ಆವೃತ್ತಿಯನ್ನು ಮಾಡಬೇಕು ಅಂತಂದರು. ಯಾಕೆಂದರೆ ಅನೇಕ ಸಲ ಹೇಳಿರೋದ್ರಿಂದಲೇ ಮಾಡಬೇಕು ಅಂತ ಸೂತ್ರಾರ್ಥ. ಆವೃತ್ತಿ ಅಸಕೃತ ಉಪದೇಶ ತ್ರಿಪದಂ ಸೂತ್ರ ಮೂರು ಪದ ಸೂತ್ರ ಇದು. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧ್ಯಾಸಿತವ್ಯ ತಮೇವ ಧೀರೋ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಬ್ರಾಹ್ಮಣ. ಸೋನ್ಮೇಷ್ಟವ್ಯ ಬ್ರಾಹ್ಮಣ ಇಲ್ಲ ಅಲ್ಲಿ ಸೋನ್ಮೇಷ್ಟವ್ಯಜ್ಞಾಸಿತವ್ಯ ಚೈವಮಾದಿ ಶ್ರವಣೇಶು ಸಂಶಯ ಅಂದ್ರೆ ಈ ರೀತಿ ಸಂಶಯ ಬರುತ್ತೆ, ವಾಕ್ಯಗಳು ಸಂಶಯ ಬರುತ್ತೆ. ಅರೆ ಮೈತ್ರಿ ಆತ್ಮನ್ನೇ ಕಂಡ್ಕೋಬೇಕಮ್ಮ, ಹೇಗೆ ಗುಳತ್ವಾಗಿ ಶ್ರವಣ ಮಾಡಬೇಕು, ಆಮೇಲೆ ಮನನ ಮಾಡಬೇಕು, ಆಮೇಲೆ ನಿಧಿ ಮಾಡಬೇಕು ಅಂತ ಮೂರು ಹೇಳಿದೆ. ಅಂದೇನಾಯಿತು, ಮತ್ತೆ ಮೂರು ಹೇಳಿದ್ರೆ ಮತ್ತೆ 3 ಮಾಡಬೇಕು ಅಂತಾಯ್ತು. ಆ ಆತ್ಮನ ಮೇಲೆ ಧೀರ್ಣ ಅದನ್ನು ಕಂಡುಕೊಂಡು ಆತ್ಮ ಪ್ರಜ್ಞೆಯನ್ನು ಸ್ಥಿರ ಮಾಡ್ಕೋಬೇಕು ಅಂತ ಮತ್ತೆ ಹೇಳ್ತಾ ಇದೆ. ಅವನನ್ನೇ ಹುಡುಕಬೇಕು, ಅವನನ್ನೇ ಕಂಡ್ಕೋಬೇಕು ಅಂತ. ಈ ರೀತಿಯಾಗಿರ್ತಕ್ಕದ್ದಾಗಿರುವ ವಾಕ್ಯ ಶ್ರವಣದ ವಿಷಯದಲ್ಲಿ ಸಂಶಯ ಉಂಟಾಗುತ್ತೆ ಅಂತ ಅಂತ ಇದ್ದಾರೆ ಭಾಷ್ಯಕಾರರು. ಕಿಂ ಸಗತ್ ಪ್ರತ್ಯಯ ಕರ್ತವ್ಯ ಆಹೋಸಿ ಆವೃತ್ತಿ ಆಯಿತು. ಪ್ರತ್ಯಯ ಕರ್ತವ್ಯ ವಾಕ್ಯ ಹೊಡೀರಿ. ಏ ಒಂದ್ಸಲ ಶ್ರವಣ ಮಾಡಿದ್ರೆ ಸಾಕ, ಒಂದ್ಸಲ ಆ ಪ್ರತ್ಯ ಆತ್ಮಮತಿ ಪ್ರತ್ಯಯ ಒಂದ್ಸಲ ತಂದುಕೊಂಡ್ರೆ ಸಾಕ, ಇಲ್ಲ ಡಿಗು 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 ಆವೃತ್ತಿ ಮಾಡ್ತಾ ಇರ್ಬೇಕು, ರೆಪಿಟೇಷನ್ ಮಾಡ್ತಾನೆ ಇರ್ಬೇಕಾ ಏನು ಅಂತ. ಆ ಒಂದ್ಸಲ ಜ್ಞಾನ ಆಗ್ಬಿಟ್ರೆ ಇನ್ಯಾದಕ್ಕೆ ಮಾಡ್ಬೇಕು ಅಲ್ವಾ? ಕಣ್ಬಿಟ್ಟು ಮೇಲೆ ನೋಡಿದ ಮೇಲೆ ಒಂದ್ಸಲ ಗೊತ್ತಾದ ಮೇಲೆ ಮತ್ತೆ ನೋಡ್ತಾ ಇರ್ಬೇಕಾ? ಕಣ್ಬಿಟ್ಟು ನೋಡಿದೆ ಆ ಕುರ್ಚಿ ಗೊತ್ತಾಯ್ತು, ಏ ಒಂದ್ಸಲ ನೋಡಿ ಕುರ್ಚಿ ಗೊತ್ತಾಗಲ್ಲ ಆಗಲಿಲ್ಲ, ನೋಡ್ತಾನೇ ಇರ್ಬೇಕು ಕುರ್ಚಿ 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 ನೋಡ್ತಾನೇ ಇರ್ಬೇಕು ಅಂತ ಅನ್ಬೇಕಾ? ಅಷ್ಟೇ, ಒಂದ್ಸಲ ನೋಡಿದ್ರು ಜ್ಞಾನ ಆಗಲಿಲ್ಲ ಆಯ್ತಪ್ಪ, ಒಂದ್ಸಲ ಆತ್ಮಜ್ಞಾನ ಆಯ್ತದೆ ಆಯ್ತು, ಮತ್ತೆ ಅದನ್ನೇ ಮಾಡ್ತಾ ಇರ್ಬೇಕು ಅಂತ ಅರ್ಥ ಏನು ಅಂತ. ಕಿತ್ತ ಪ್ರಾಪ್ತಂ ಪೂರ್ವಪಕ್ಷಿ ಏನನ್ನ ಇಲ್ಲಿ ಚಟ್ನೆ ನೋಡಿದ್ರೆ ಮೊದಲೇ ನೋಡಿದ್ರೆ ಏನನ್ಸುತ್ತೆ? ತಾವತ್ತು ಮೊದಲನೇದಾಗಿ ಆ ವಾಕ್ಯವನ್ನು ಕೇಳಿದಾಗ ಒಂದ್ಸಲ ಸಾಕು ಅನ್ಸತ್ತೋ ಅನೇಕ ಸಲ ಮಾಡಬೇಕು ಅಂತ ಅನ್ಸತ್ತೋ ಅಂತ ಕೇಳಿದ್ರೆ ಪೂರ್ವ ಕೇಳ್ತಾನೆ ಸಕತ್ ಪ್ರತ್ಯಸ್ಯ ಮಾಂಸ ತಗೊಂಡ್ರೆ ಸಾಕು ಸ್ವಾಮಿ, ಮಾಂಸ ಗೊತ್ತಾಗ್ಬೇಕು ಇನ್ಯಾಕೆ ಗೊತ್ತಾಗ್ಬೇಕು ಮತ್ತೆ ಮಾಡಬೇಕು? ಪ್ರಯಾಜ ದಿವದ ಪ್ರಯಾಜ ಮತ್ತೆ ಮಾಡ್ತಾನೆ ಇರ್ತಾರ, ಪ್ರಯಾಜ ಒಂದ್ಸಲ ಮಾಡ್ತಾರ, ಅದೇ ಒಂದೇ ಒಂದ್ಸಲ ಮಾಡ್ತಾರ, ಮತ್ತೆ ಪ್ರಯಾಜ ಮಾಡ್ಬೇಕು ಅಂದ್ರೆ 10 ಸಲ ಪ್ರಯಾಜ ಮಾಡು, 10 ಸಲ ಅಂದಾಜ ಮಾಡಿ ಮಾಡ್ತಾರೆ ಇಟ್ಟಿದೆ ಇಲ್ಲಪ್ಪ. ಹಾಗೆ ತಾವತ ಶಾಸ್ತ್ರ ಕೃತಾರ್ಥತ್ವ ಅಷ್ಟಮಾತ್ರ ಶಾಸ್ತ್ರಾರ್ಥ ನಡೆಸಿದಂತ ಆಗುತ್ತೆ. ಶಾಸ್ತ್ರ ಏನೋ ವಾಕ್ಯ ಶ್ರವಣ ಮಾಡಿದ್ರೆ ಶ್ರವಣ ಮಾಡಿದ್ದೀನಿ, ವಾಕ್ಯ ಸಂಜಾನೆ ಮಾಡು ಮಾಡಿದೆ, ನೀವು ಶಾಸ್ತ್ರಾರ್ಥ ನಡ್ಕೊಂಡಿದ್ದಾಯ್ತು. ವೇದಾಂತ ವಾಕ್ಯ ಶ್ರವಣ ಮಾಡು ಅಂತ ಹೇಳಿದ್ದೀನಿ, ವಾಂದ್ರಿಕ ಶ್ರವಣ ಮಾಡಿದ್ದೀನಿ, ಶಾಸ್ತ್ರಾರ್ಥ ನಾನು ನಡೆಸಿದಂತಾಯ್ತು. ನಂಗೆ ಫಲ ಆಗ್ಬೇಕಪ್ಪ, ಶಾಸ್ತ್ರದಂತೆ ನಡ್ಕೊಂಡ್ರು ಫಲ ಆಗಲ್ಲ ಅಂದ್ರೆ ಇನ್ನು ಹ್ಯಾಂಗ ನಡ್ಕೊಂಡು ಫಲ ಆಗುತ್ತೆ? ಶಾಸ್ತ್ರಾರ್ಥ ಮಾಡಿದಂತ ಆಯ್ತು ಆಗಲ್ವಾ? ಮಾಡಿದ್ರೆ ಅದೇನು ಶ್ರೋತೃ ಬಂತು ವಿದ್ಯಾರ್ಥಿ 100 ಸಲ ಅಂತ 50 ಸಲ ಅಂತ ಹಾಗಿದ್ದು ಹೇಳಿದ್ಯಾ, ಸಂಖ್ಯೆ ಹೇಳಿದ್ಯಾ ಎಷ್ಟು ಸಲ ಮಾಡಬೇಕು ಅಂತ? ಶ್ರವಣ ಮಾಡು, ಮನನ ಮಾಡು, ನಿಧ್ಯಾಸ ಮಾಡು, ಮಾಡಿದ್ರೆ ಆಯ್ತು. ಒಂದ್ಸಲ ಶ್ರವಣ, ಸಕಟ್ ಶ್ರವಣ, ಸಕನ್ ಮನನ, ಸಕನ್ ನಿಧ್ಯಾಸನ, ತೇರ ಕೃತಾರ್ಥತ ಆಯ್ತು ಕರ್ತವ್ಯ. ಶೂಯಮಾನಾಯಾಂ ಹಿ ಆವೃತ್ತೌ ಕದ ಕ್ರಿಯಮಾನಾಯಾಂ ಅಶೂಯಮಾನಾಯಾಂ ಹಿ ಆವೃತ್ತೌ ಕ್ರಿಯಮಾನಾಯಾಂ ಶಾಸ್ತ್ರಾರ್ಥ ಕೃತೋ ಭವೇ ಶಾಸ್ತ್ರಾರ್ಥ ಕೃತೋ ಭವೇ. ಕೇಳಿ ಬರದೇ ಇರತಕ್ಕದ್ದಾಗಿರುವ ಆವೃತ್ತಿಯನ್ನ ನೀವು ಮಾಡಬೇಕು ಅಂತ ವಿಧಿ ಮಾಡಿದ್ರೆ ಶಾಸ್ತ್ರಾರ್ಥವಲ್ಲದೆ ಇದ್ದದ್ದಾಗಿ ಆಗ್ಬಿಡುತ್ತದೆ, ಶಾಸ್ತ್ರಾರ್ಥವನ್ನು ಬಿಟ್ಟಂತಾಗುತ್ತೆ.
ಅಲ್ಲಿ ಹೇಳಿದ್ಯೋ, 100 ಸಲ ಶ್ರವಣ ಮಾಡಿ, 100 ಸಲ ಮರಣ ಮಾಡಿ, 100 ಸಲ ಉದ್ಯಮ ಹಾಕಿದ್ಯಾ, 1,000 ಸಲ ಮಾಡಿ, 5,000 ಮಾಡಿ, 10,000 ಹಾಗೇನಿಲ್ಲ. ಆತ್ಮ ಕೇಳು, ಮರಣ ಮಾಡು, ತಿಳ್ಕೊ, ಲೆಕ್ಕ ಕೇಳು, ಗೊತ್ತಾಗದು ಯೋಚನೆ ಮಾಡು, ತಿಳ್ಕೊ, ಸಾಕು. ಮತ್ತೆ ಮತ್ತೇ ಕೇಳ್ತಾರು, ಮತ್ತೇ ಮಾಡು, ಮತ್ತೆ ಮತ್ತೆ ಮರ್ತಾ ಇರು, ಮತ್ತೆ ಮತ್ತೆ ಕೇಳ್ತಾ ಇರೋದನ್ನೆಲ್ಲ ಹೇಳ್ತಾರ. ಮತ್ತೆ ಬಂದು ಗೊತ್ತಾಗದೇ ಇದ್ದವನಿಗೆ ಒಂದ್ಸಲ ಗೊತ್ತಾಗ, 100 ಸಲ ಗೊತ್ತಾಗುತ್ತೆ ನಿಮ್ಗೆ ಅಂತೇ ಅಲ್ಲಯ್ಯ. ಅಷ್ಟನ್ನೇ ಒಂದನೇ ನಾನು ಒಂದು ವಿಚಾರವು ಬರೀ ಅರ್ಥ ಮಾಡ್ಕೊತೀನಿ, ಆವೃತ್ತಿ ಮಾಡ್ತಿರ್ತೀನಿ. ಅದು ಆವೃತ್ತಿ ಒಂದ್ಸಲಕ್ಕೆ ಆವೃತ್ತಿ ಗೊತ್ತಾಗುತ್ತೆ, 100ಕ್ಕಾಗಲಿ 1,000ಕ್ಕಾಗಲಿ ಗೊತ್ತಾಗತ್ತಾ? ಅರ್ಥ ಆಗದೆ ಇರುವ ಅರ್ಥ ಮಾಡ್ಕೊಂಡಿಲ್ಲ. ಚಪ್ಪು ಮಸಿ ಚಪ್ಪು ಮಸಿ ಚಪ್ಪು ಮಸಿ ಚಪ್ಪು ಮಸಿ ಚಪ್ಪು ಗೊತ್ತಾಗ್ಬಿಡ್ತದ ಆವೃತ್ತಿ ಮಾಡಿದ್ರೆ. ಆವೃತ್ತಿಯನ್ನು ಕೇಳದೇ ಇದ್ದದ್ದಾದಾಗ, ಶ್ರುತಿಯಲ್ಲಿ ಹೇಳದೇ ಇದ್ದದ್ದಾದಾಗ ಅದನ್ನು ಮಾಡ್ತೀನಿ ಅಂತ ನೀವು ನೀವಾಗೇ ಸ್ವತಂತ್ರ ಮಾಡ್ತಾ ಮಾಡೋಕ್ಕೆ ಹೋದರೆ ಅದು ಅಶಾಸ್ತ್ರಾರ್ಥ ಆಗತ್ತೆ, ಶಾಸ್ತ್ರಾರ್ಥವಲ್ಲದೆ ಹೋಗುತ್ತೆ. ನಾನು ಅಸಗದುಪದೇಶ ಉದಾಹೃತಃ ಶ್ರೋತೃಭ್ಯ ಮಂತ್ರಭ್ಯ ವಿರುದ್ಧ ಅಲ್ಲಯ್ಯ. ಏಕದೇಶ ಹೇಳ್ತಿದ್ದೇನೆ ಪೂರ್ವಪಕ್ಷ ಹೇಳ್ತಾರ ಏ ಪೂರ್ವಪಕ್ಷ ಶ್ರುತಿಯಲ್ಲಿ ಅನೇಕ ಸಲ ಬರೀ ಶ್ರೋತೃಭ್ಯ ಅಂತ ಹೇಳಿ ನಿಲ್ಲಿಸಲಿಲ್ಲ. ಶ್ರೋತೃಭ್ಯ ಅಂತ ಹೇಳಿದೆ, ಆಮೇಲೆ ಮಂತ್ರಭ್ಯ ಅಂತ ಹೇಳಿದೆ, ಆಮೇಲೆ ವಿರುದ್ಧ ಅಂತ ಹೇಳಿ, ಯಾಕೆ ಅನೇಕ ಅದನ್ನೇ ಮತ್ತೆ ಮಾಡೋದು ಯಾಕೆ ಹೇಳ್ಬೇಕು? ಅದನ್ನೇ ಶ್ರವಣ ಮಾಡು, ಅದನ್ನೇ ಮನ್ನ ಮಾಡು, ಅದನ್ನೇ ವಿಜ್ಞಾನ ಮಾಡು ಅಂತ ಹೇಳಿ ಅನೇಕ ಬಾರಿ ಉದ್ದೇಶ ಮಾಡಿರೋದು ಕಂಡು ಬರ್ತಾ ಇದೆಯಲ್ಲ ಅಂದ್ರೆ ಅದಕ್ಕೂ ಹೀಗೆ ಅರ್ಥ ಮಾಡು ಅಂತಾರೆ. ಏವಮಪಿ ಯಾವ ಶಬ್ದ ಆವರ್ತೆಯ ಸಗತ್ ಶವನಂ ಸಗನ್ ಮನನಂ ಸಗನ್ ನಿಧಿಧ್ಯಾತ್ಮಂ ಇತಿ. ಯಾವ ಶಬ್ದ ಆವರ್ತೆಗೆ ಸಗತ್ ಶವನಂ ಸಗನ್ ಮನನಂ ಸಗನ್ ನಿಧಿಧ್ಯಾತ್ಮಂ ಇತಿ ನಾತಿರಿಕ್ತಂ. ನಾತಿರಿಕ್ತಂ ಯಾವ ಶಬ್ದ ಕಾಮ ಹಾಕೋ ಈಗ ಯಾವ ಶಬ್ದಂ ಶಬ್ದ ಎಷ್ಟಿದೆ ಅಷ್ಟು ಅಂದ್ರೆ ಅಷ್ಟಸಲ ಆವರ್ತಿ ಬನ್ನಿ. ಎಷ್ಟಲ ಶಬ್ದ ಇದೆ? ಒಂದ್ಸಲ ಶ್ರವಣ ಹೇಳಿದೆ, ಒಂದ್ಸಲ ಶ್ರವಣ ಮಾಡು. ಮನನ ಎಷ್ಟಿದೆ? ಒಂದ್ಸಲ ಮನನ ಮಾಡು. ನಿಧಿಧ್ಯಾತ್ಮ ಎಷ್ಟಲ ಹೇಳಿದೆ? ಅಷ್ಟ ಶಬ್ದ ಎಷ್ಟಿದೆ ಅಷ್ಟನ್ನೇ ಆವೃತ್ತಿ ಮಾಡಬೇಕೇ ಹೊರತು ಅದು ಶ್ರವಣವನ್ನೇ 100 ಸಲ ಮನವನ್ನೇ 100 ಸಲ ಏನಿದ ಪೂರ್ವಕ್ಕೆ ಇದು ಅರ್ಥ ಇಲ್ಲ ಅಂತ ಇದ್ದಾನೆ. ಕರೆಕ್ಟ್ ಪೂರ್ವಕ್ಕೆ ಹೇಳೋದು ಗೊತ್ತಾಗ್ಬಿಟ್ಟು ಯಾಕೆ ಮಾಡ್ಬೇಕು? ಹೊಟ್ಟೆದಲ್ಲಿ ಊಟ ಮಾಡ್ತಾ ಇರುವುದು, ಅಡುಗೆ ಇದೆ ಊಟ ಮಾಡ್ತಾ ಇರುವುದು, ಸತ್ತು ಹೋಗ್ತಾರೆ, ಶಾಂತಿ ಬರುತ್ತೆ, ಹೊಟ್ಟೆ ತುಂಬಿದೆ ಅಂತ ಇದ್ದಾನೆ. ಸಿಕ್ಕಾಪಟ್ಟೆ ಅಡುಗೆ ಬಾಸು ಬೇಸನ್ ತುಂಬ ಇದೆ, ಬೆಂಕಿ ಬಾಸು ಬೆಕ್ಕಿ ತುಂಬ ಇದೆ, ಪಾಯಸ ಏನು ಮಾಡ್ಬೇಕು? ಊಟ ಮಾಡೋ, ಊಟ ಮಾಡೋದು ಏನು ಮಾಡೋದ? ಶಾಂತಿ ಬರುತ್ತೆ ಅಷ್ಟೇ, ಬಿಡ್ಸಕ್ಕೆ ಹೋದ್ರೆ ಎಷ್ಟು ಶಬ್ದ ಇದೆಯೋ ಅಷ್ಟು ಆವೃತ್ತಿ ಮಾಡಿ. ಶಬ್ದ ಎಷ್ಟು ಇರೋದು? ಒಂದೊಂದು ಸಲ ಇದೆ, ಒಂದು ಶ್ರವಣ, ಒಂದು ಮನ, ಒಂದು ನಿಜ, ಒಂದೊಂದು ಸಲ ಮಾಡಿ. ಅತಿರಿಕ್ತ ಹೆಚ್ಚಿಲ್ಲ. ಆ ಸಕೃತೋಪದೇಶೇಷಿತು ವೇದ ಉಪಾಸೀತ ಇತ್ಯಮಾದಿಷು ಅನಾವೃತ್ತಿ ರೀತಿ ತಿಳ್ಕೋಬೇಕು, ಉಪಾಸನೆ ಮಾಡಬೇಕು ಅನ್ನೋದಾಗಿದ್ದು ಕೂಡ ತಿಳ್ಕೊಂಡ್ರೆ ಸಾಕು, ಉಪಾಸನೆ ಮಾಡೋದು ಸಾಕು. ಅದನ್ನು ಆವೃತ್ತಿ ಬಹಳ ಅವಶ್ಯಕತೆ ಇಲ್ಲಪ್ಪ. ಆತ್ಮೀಯ ಉಪಾಸೀತ ಇದೆ, ಒಂದ್ಸಲ ಆತ್ಮನ ಕಂಡ್ಕೊಂಡ್ರೆ ಸಾಕು. ಒಂದೇ ಸಲ ಹೇಳಿದ್ರೆ ತಿಳಿಬೇಕು, ಉಪಾಸನೆ ಮಾಡಬೇಕು ಮುಂತಾದವ್ರದ್ದಂತೂ ಆವೃತ್ತಿ ಇಲ್ಲವೇ ಇಲ್ಲ. ಅಲ್ಲಿ ನಿರ್ಗುಣ ಇದರಲ್ಲಿ ಆವೃತ್ತಿ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಒಬ್ಬೊಬ್ಬಕ್ಕೆ. ಸಗುಣದಲ್ಲಿ ಆವೃತ್ತಿ ಒಪ್ಪೋದನ್ನ ಅವನು ಸಗುಣೋಪಾಸನೆಯಲ್ಲಿ ಪ್ರಾಣೋಪಾಸನೆಯಲ್ಲಿ ಸಾಕ್ಷಾತ್ಕಾರ ಆಗಬೇಕು ಅನ್ನೋದಿರೋದ್ರಿಂದ ಅಲ್ಲಿ ಆವೃತ್ತಿ ಬೇಕು. ಇಲ್ಲಿ ಗೊತ್ತಾಗ ಸಾಕು, ಒಂದ್ಸಲ ಹೇಳಿದ್ರೆ ಗೊತ್ತಾಯ್ತು ಸಾಕು. ಮತ್ತೆ ಅದಕ್ಕೆ ಗೊತ್ತಾದ್ಮೇಲೆ ಗೊತ್ತಾಕೋಬೇಕು ಅಂತೀರ ನೀವು? ಅದು ಒಂದ್ಸಲ ಗೊತ್ತಾಗದೆ ಅಂದ್ರೆ 100 ಸಲ ಗೊತ್ತಾಗುತ್ತೆ ಅಂತೀರಾ? ಹಾ, ಒಂದ್ಸಲ ಬಾಗಿಲ ಗೊತ್ತಾಗ 100 ಸಲ ಬಾಗಿಲು 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 ನೀವು ಗೊತ್ತಾಕೊಡುತ್ತ? ಒಂದ್ಸಲ ಹೇಳ್ತಾ ಗೊತ್ತಾಗದೆ ಹೋದ್ರೆ ಅದನ್ನೇ ರಿಪೀಟ್ ಮಾಡಿದ್ರೆ ಏನು ಗೊತ್ತಾಗಲ್ಲವ? ಕಿನಂಗ್ಲಿ 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 ಹೇಳಿದೆ, ಏನೇನು ಗೊತ್ತಾಯ್ತಾ? 100 ಸಲ ಕಿನಂಗ್ಲಿ ನೀನೆ ದೇವ್ರಿಗೆ ಗೊತ್ತದೆ, ಪಾತ್ರದ ಹೆಸರು ಕಿನಂಗ್ಲಿ ಅಂತ. 100 ಸಲ ಹೇಳಿದ್ರೆ ನಿನಗೆ ಕಿನಂಗ್ಲಿನೇ ಏನು ಗೊತ್ತಾಗಲ್ಲವ? ಗೊತ್ತಾಗದಾ? ಪುರುಷಿರೇ 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 ಅಂತ ಹೇಳ್ತೀನಿ. ಎಷ್ಟು ಸಲ ಪುರುಷಿರೇ ಹೇಳಿ ನಿಂಗೆ ಗೊತ್ತಾಗದ? 100 ಸಲ ಹೇಳಿದ್ರೆ ಶಬ್ದ ಗೊತ್ತಾಗಲ್ಲ, ಬಿಟ್ಬಿಟ್ರೆ ಫಲ ಇಲ್ಲ ಆಗತ್ತೆ. ಫಲ ಬೇಕು ಅಂತೀಯ, ಬಿಟ್ಬಿಡ್ತೀನಿ ಅಂತೀಯ, ಆಗಲ್ಲ. ಇದೇ ಬಂದಾದಲ್ಲಿ ಅನಾವೃತ್ತಿ ಗೊತ್ತಾಗತ್ತೆ ಎಂದು ಏವಂ ಪ್ರಾಪ್ತಿಯ ಬ್ರಹ್ಮ ನಾಳೆ ಹೇಳೋಣ.